ಬಾ. ಹಲೋ ಸಿಸ್ಟರ್, ನಮಸ್ಕಾರ. ಕೆವಿನ್, ನಮಸ್ತೆ ಬ್ರದರ್. ನಮಸ್ತೆ ಸರ್, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಬ್ರದರ್, ಚೆನ್ನಾಗಿದೆ. ಅದೇ ಸರ್, ಯಾರೋ ಮನೆಗೆ ಬಂದ್ಬಿಟ್ಟಿದ್ರು, ಅದಕ್ಕೆ ಲೇಟ್ ಆಗೋಯ್ತು. ಹಾ, ಅದೇ ಹಂಗಾಗ್ಬಿಡುತ್ತೆ ಬ್ರದರ್. ಆಮೇಲೆ ಬ್ರದರ್ ಹೇಗಿದ್ದೀರ? ಹೇಗಿದ್ದೀರಾ ಬ್ರದರ್? ನಾನು ದೇವರಾಜ್ ಅಂತ. ಪರ ಹಾ, ಚೆನ್ನಾಗಿದ್ದಾರೆ ಬ್ರದರ್. ಬ್ರದರ್ ನಮಸ್ಕಾರ ಸರ್. ಹಾ, ಚೆನ್ನಾಗಿ. ನಮಸ್ತೆ. ವೆರಿ ಗುಡ್. ನಮ್ಮ ಪ್ರಕಾಶ್ ಬ್ರದರು ಎಲ್ಲ ಚೆನ್ನಾಗಿದ್ದೀರಾ? ಹಾ, ಎಲ್ಲ ದೇವರಾಜ್ ಅಂತ ಚೆನ್ನಾಗಿದ್ದೀರಿ. ದೇವ್ರೂಪೆ ಗೊತ್ತಿಲ್ಲ. ನಾವು ಫೋನ್ ಮಾಡ್ತೀವಿ. ಹಾ, ಚೆನ್ನಾಗಿದ್ದೇನೆ. ಇವತ್ತು ವಾಯ್ಸ್ ಚೆನ್ನಾಗಿದೆ. ಇವತ್ತು ಕ್ಲಾರಿಟಿ ಇದೆ. ಇವತ್ತು ವಾಯ್ಸ್ ಚೆನ್ನಾಗಿದೆ. ಓ, ಅದೇ ಇರಿ. ಹಾ, ಓಕೆ. ನಾನು ಮಾಡ್ತಿದ್ದೆ ಪ್ರಕಾಶ್ ಬರ್ ಲೈನ್ ತಗೊಂತೀನಿ, ಫೋನ್ ಮಾಡ್ತೀನಿ. ಪ್ರಕಾಶ್ ಬ್ರದರ್, ಸಿಸ್ಟರ್, ಕೇಳಿಸ್ತಾ ಇದ್ರ? ಸಿಸ್ಟರ್ ಕೇಳಿಸ್ತಾ ಇದೆ. ಸಿಸ್ಟರ್ ಪ್ರಕಾಶ್ ಬ್ರದರ್ ರೆಸ್ಪಾಂಡ್ ಮಾಡ್ತಾರೆ ಫೋನ್. ಕೇಳಿಸ್ತಾ ಇದೆ. ಸಿಸ್ಟರ್ ಪ್ರಕಾಶ್ ಬ್ರದರ್ ಫೋನ್ ಸಿಗ್ತಾ ಇಲ್ಲ, ಫೋನ್ ಎತ್ತಾ ಇಲ್ಲ ಅವರು. ಇವಾಗ ನಾವು ಮಾತಾಡ್ತೀವಿ ಸರಿ. ಇವಾಗ ಒಂದು ಕೆಲಸ ಮಾಡೋಣ. ಇವಾಗ ನಿಮ್ಗೆ ಯಾವ್ದಾರ ಕ್ಲಾಸ್ ಅಲ್ಲಿ ಡೌಟ್ಸ್ ಇದ್ರೆ ಕೇಳ್ತೀರಾ? ಡಿಸ್ಕಸ್ ಮಾಡೋಣ. ಡೌಟ್ಸು ಅಥವಾ ಬೇರೆ ಏನೋ ಪ್ರಶ್ನೆಗಳು ಹೇಳಿದ್ರೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಹಲೋ, ಅಂಜುರದ್ದು ಮರದ್ದು ಬರುತ್ತಲ್ಲ ಬ್ರದೇ. ಓಕೆ, ಅಂಜುರ ಮರದ್ದು ಕೇಳಿಸ್ತಾ ಇದ್ರ? ಅಂಜೂರ ಮರದ್ದು ಅದು ಒಂದೇ ದಿನದಲ್ಲಿ ಒಣಗೋಗುತ್ತೆ. ಮತ್ತೆ ಸಾಮ್ಯದ ಅರ್ಥ ಏನ್ ಹೇಳಿ ಬ್ರದರ್ ಅದ್ರದ್ದು? ಒಂದ್ ನಿಮಿಷ ಬೆಳೆಸ್ಕೊಂತೀನಿ. ಹೌದಾ? ನಮ್ ಕೇಳ್ತಾರ ಅವಾಗ. ಸಿಸ್ಟರ್, ಲೂಕ 21ನೇ ಅಧ್ಯಾಯ 29-31. ಇಪ್ಪತ್ತೊಂದಿಲ್ವಾ?
ಅಂಜೂರದ ಮುಂತಾದ ಮರಗಳನ್ನು ನೋಡಿರಿ ಅವು ಚಿಗರಿದ ಕೂಡಲೇ ನೀವು ಅದನ್ನ ಕಂಡು ಈಗ ಬೇಸಿಗೆ ಹತ್ತಿರವಾಯ್ತು ಎಂದು ನೀವು ಆಗಿ ತಿಳಿದುಕೊಳ್ಳುತ್ತೀರಲ್ಲ ಇದೆಲ್ಲ ಬ್ರದೆ ಇದೆಲ್ಲ ಬ್ರದೆ ಅದಕ್ಕೆ ಶಾಪ ಕೊಡ್ತಾರಲ್ಲ ದೇವರು ಬೆಳಗ್ಗೆ ಆದರೂ ಪಟಕ್ಕೆ ತಿರುಗಿ ಹೋಗುತ್ತಿರುವಾಗ ಅತ್ತನು ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಬಂದು ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಹೆರೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಹಾಗದೆ ಹೋಗಲಿ ಎಂದು ಹೇಳಿದನು ಆ ಕ್ಷಣವೇ ಆ ಅಂಜೂರದ ಮರವು ಹೊಂಗಿ ಹೋಯಿತು ಇದ್ರೊಳಗೆ ಕ್ವಶನ್ ಏನಂದ್ರೆ ಬಿಡದೆ ಆ ಕ್ಷಣವೇ ಒಣಗು ಹೋಯ್ತು ಅಂತಿದೆ ನೆಕ್ಸ್ಟ್ ಬಿಡದೆ ಅದ್ರೊಳು ಹಣ್ಣು ಬಿಡುವ ಸಮಯವಲ್ಲ ಅಂತಿದೆ ಎರಡು ಕ್ವಶನ್ ಮಾರ್ಕ್ 11:20 ಇದೆ ಮಾರ್ಕ್ 18:20 11:20 And when Ivan was come, he went out of the city, and in the morning as they passed, they saw the fig tree dried up from the roots. ಮಾರ್ಕ್ ಸಿಸ್ಟರ್ 11 ಚಾಪ್ಟರ್ ಸರ್ ನೋಡಿ ಮಾರ್ಕ್ 11 ಚಾಪ್ಟರ್ 13 ವರ್ಸ್ ಸಿಸ್ಟರ್ ನೋಡಿ ಕರೆಕ್ಟಾ 11:13 ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ಏನಾದ್ರೂ ಹಣ್ಣು ಸಿಕ್ಕಿತ್ತು ಎಂದು ಅಲ್ಲಿಗೆ ಹೋದನು ಅದ್ರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ ಅದು ಅಂಜೂರದ ಹಣ್ಣಿನ ಕಾಲವಲ್ಲ ಅದು ಅಂಜೂರದ ಹಣ್ಣಿನ ಕಾಲವಲ್ಲ ಅಂದಾಗ ದೇವರು ಅದ್ರ ಹತ್ರ ಹೋಗಿ ಶಾಪ ಕೊಡುವಂತದ್ದು ಏನಿತ್ತು ಅಲ್ವಾ ಇದು ಓದಿದ್ರೆ ಕರೆಕ್ಟ್ ಆಗಿದೆ ಏನಂತಂದ್ರೆ ಇವಾಗ ಅಂಜೂರದವರು ತಪ್ಪೇ ಕೇಳಿಸ್ತಿಲ್ಲ ಇದು ಅಂಜೂರದ ಮರ ತಪ್ಪೇ ಇಲ್ಲ ಹಂಗಾದ್ರೆ ಏಸು ಕ್ರಿಸ್ತ ಮಿಸ್ಟೇಕ್ ಮಾಡ್ಬಿಡಿದ್ರೆ ಅನ್ಸ್ತದೆ ಯಾಕೆಂದ್ರೆ ಅಂಜೂರದ ಕಾಲ ಫಲ ಬಿಡಂತ ಟೈಮ್ ಇಲ್ಲ ಅಂತ ಹೋಗ್ಬಿಟ್ಟು ಫಲಗಳು ಎದುರು ಬಿಡೋದು ತಪ್ಪಲ್ವಾ ಹಂಗಾದ್ರೆ ಹೌದು ಅದಕ್ಕೆ ಇಲ್ಲಿ ಆಕ್ಚುಲಿ ಏನಂತಂದ್ರೆ ಇದು ಅಂಜೂರದ ಮರ ಕಾಲವಲ್ಲ ಅಂತಲ್ಲ ಅಂಜೂರದ ಮರದ ಕಾಲ ಏನಾಗಿಲ್ಲ ಇನ್ನ ತೀರೋಗಿಲ್ಲ ಅಂತ ಆಕ್ಚುಲಿ ಬರ್ಬೇಕು ಅಲ್ಲಿ ಹೆಂಗೆ ಅಂತಂದ್ರೆ ದ ಟೈಮ್ ಆಫ್ ದ ಫಿಗ್ಸ್ ವಾಸ್ ನಾಟ್ ಎಟ್ ಓವರ್
ಅಂತ ಬರಕಾದ್ರೆ ಇಂಗ್ಲಿಷಲ್ಲಿ ಹೆಂಗ್ ಬರ್ತದೆ ಮಾರ್ಕ್ 11 ನಲ್ಲಿ 13th ವರ್ಸ್ ಇಂಗ್ಲಿಷ್ ಇದೆ ಬೈಬಲ್ ಓದ್ತೀರಾ and seeing in the distance here and seeing in the distance a fig tree in leaf he went to see if he couldn't find anything on it when he came to it he found nothing but leaves but it was not the season for figs ಅದರ ಕೆಜಿಎಲ್ ಬೈಬಲ್ ಅಲ್ಲಿ ಹೋದ್ರೆ ಹೆಂಗ್ ಬರ್ತಾನೆ ಅಂತ ನೋಡಿದ್ರೆ ಫಾರ್ ದ ಟೈಮ್ ಆಫ್ ಫಿಕ್ಸ್ ವಾಸ್ ನಾಟ್ ಅಂತ ಬರ್ತದೆ ಅಷ್ಟೇ ಫಾರ್ ಟೈಮ್ ಆಫ್ ಫಿಕ್ಸ್ ವಾಸ್ ನಾಟ್ ಅದಾದ್ಮೇಲೆ ಅಲ್ಲಿ ಎಟ್ ಅಂತ ಬರ್ತಾ ನೋಡಿದ್ರಿ ಕೆಜಿಎಲ್ ಬೈಬಲ್ ಇಂದ ಓದ್ತಾ ಅಂತಂದ್ರೆ ಇದ ಅರ್ಥ ಯಾವತರ ಕೊಡ್ತದಂದ್ರೆ ಇನ್ನ ಆ ಒಂದು ಅಂಜುರದ ಫಲ ಕುಯ್ಯುವಂತ ಸಮಯ ಅಲ್ಲ ಅಂಜುರ ಫಲಗಳು ಬಿಟ್ಟಿರ್ತದೆ ಆದ್ರೆ ಅಂಜುರ ಫಲ ಏನಲ್ಲ ಹಾರ್ವೆಸ್ಟ್ ಸಮಯ ಏನಲ್ಲ ಇಲ್ಲ ಅಲ್ವರ ಅದೇ ಅವ್ರ ಬೇಕಾದ್ರೆ ಏನಂತಂದ್ರೆ ಇನ್ನ ಹಾರ್ವೆಸ್ಟ್ ಟೈಮ್ ಏನಾಗಿರ್ಲ ಅಲ್ಲಿ ಇನ್ನ ಬಂದಿರ್ಲ ಯಾಕಂದ್ರೆ ಫಲಗಳನ್ನೇ ಬಿಡದಿರ ಆ ಸಮಯನೇ ಅಲ್ದಿರ್ಬೇಕಾರೆ ಯೇಸು ಕ್ರಿಸ್ತನ ಹತ್ರ ಹೋಗ್ಬಿಟ್ಟು ಅಲ್ಲಿ ಅಂಜುರ ಮರನ ಎದುರು ನೋಡೋದು ದೊಡ್ಡ ತಪ್ಪು ಹಂಗಂದ್ರೆ ಮಿಸ್ಟೇಕ್ ಯಾರ್ದಾಗ್ಬಿಡ್ತಾರೆ ಕ್ರೈಸ್ಟ್ ಆಗ್ಬಿಡ್ತಾರೆ ಸೊ ಕ್ರೈಸ್ಟ್ ಅಷ್ಟು ಗೊತ್ತಿದ್ರೆ ಹೋಗ್ಬಿಟ್ಟು ಮರದ ಹತ್ರ ಹೋಗಿ ಅಣ್ಣಗೆ ನೋಡ್ತಾರೆ ಅಂತ ಇಲ್ಲ ಆಕ್ಚುಲಿ ಏನಾಗ್ತಾ ಅಂತಂದ್ರೆ ಅದಕ್ಕಿನ್ನ ಸುಗ್ಗಿಯ ಸಮಯ ಏನಾಗಿರ್ಲಿಲ್ಲ ಬಂದಿರ್ಲ ಅಂತ ಅದಕ್ಕೆ ನಮ್ಗೆ ಮಾತಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕೊಟ್ಟವ್ರೆ ಅದರ ಸೊ ಮತ್ತೆ ಇದ್ರಲ್ಲಿ ನಮ್ಗೆ ಏನ್ ಕ್ಲಿಯರ್ ಆಗಿ ಕೊಟ್ಟದೆ ಅಂತಂದ್ರೆ ಏನ್ರಿ ಅಲ್ಲಿ ಏನ್ ನೋಡ್ತಾ ಅಂದ್ರೆ ಅಂಜುರದ ಮರ ನೋಡ್ತಾರೆ ಬರೀ ಏನಾಗಿತ್ತೆ ಎಲ್ಗಳಿತ್ತಂತೆ ಆದ್ರೆ ಅಲ್ಲಿ ಏನಿರ್ಲಿಲ್ಲ ಫಲಗಳಿರ್ಲ ಅಂತ ಅಂದ್ರೆ ಫಲಗಳ ಏನ್ರಿ ಫಲಗಳು ಇರ್ಬೇಕಾಗಿತ್ತಲ್ಲಿ ಅದರ ಇನ್ನ ಸುದ್ದಿ ತುಂಬಾ ಶೀಘ್ರದಲ್ಲಿ ನಡೀತಾ ಇತ್ತು ಆದ್ರೆ ಫಲಗಳು ಏನಾಗಿರ್ಬೇಕಲ್ಲಿ ಸುದ್ದಿಕ್ಕಿಂತ ಮುಂಚೆ ಏನ್ ಬೆಳೆದಿರ್ಬೇಕು ಫಲಗಳು ಏನಾಗಿರ್ಬೇಕಲ್ಲಿ ಅಲ್ಲಿ ಬೆಳೆದು ನಿಂತಿರ್ಬೇಕು ಅಂದ್ರೆ ಅವಾಗೆ ಸುಗ್ಗಿ ಮಾಡಕ್ಕೆ ಸಾಧ್ಯ ಫಲಗಳಿಲ್ಲ ಇನ್ನು ಸುಗ್ಗಿ ಮಾಡಕ್ ಸಾಧ್ಯ ಅದಕ್ಕೆ ಕ್ರೈಸ್ತ ಏನ್ ಮಾಡ್ತಾರೆ ಹೋಗಿ ನೋಡ್ತಾರೆ ಹೋಗಿ ನೋಡಿದಾಗ ಏನಿರ್ಲಿಲ್ಲ ಅಲ್ಲಿ ಅಲ್ಲಿ ಫ್ರೂಟ್ಸ್ ಏನಾಗಿರ್ಲಿಲ್ಲ ಅಲ್ಲಿ ಇರ್ಲಿಲ್ಲ ಅಷ್ಟೊತ್ತಿಗೆ ಏನಾಗಿರ್ಬೇಕಿತ್ತು ಫ್ರೂಟ್ಸ್ ಅಟ್ಲೀಸ್ಟ್ ಅಲ್ಲಿ ಬಿಡ್ಬೇಕಾಗಿತ್ತು ಅದಕ್ಕೆ ನೆಕ್ಸ್ಟ್ ಏನಾಗ್ತದೆ ಫ್ರೂಟ್ಸ್ ಇದ್ದಾವಾಗ ಸುಗ್ಗಿ ಮಾಡಕ್ ಏನಾಗ್ತದೆ ಅನುಕೂಲ ಆಗ್ತದೆ ಅಂತ ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇದಕ್ಕೆ ಏನ್ ಮಾಡಿದ್ರೆ ಇನ್ ಮೇಲೆ ಈ ಅಂಜುರ ಮರದಲ್ಲಿ ಯಾವತ್ತೂ ಏನಾಗ್ಲಿ ಫಲನೇ ಕೊಡದೇ ಇರ್ಲಿ ಅಂತ ಹೇಳ್ತಾರೆ ಮಾರ್ಕ್ ಅಲ್ಲಿ ಬೇರೆ ತರ ಬರ್ತಾರೆ ಏನಂದ್ರೆ ಇನ್ನು ಮುಂದಕ್ಕೆ ಯಾರು ಈ ಅಂಜುರ ಮರದಲ್ಲಿ ಏನ್ ಮಾಡ್ಲಿ ಅನ್ನ ತಿಂದ್ರೆ ಇರ್ಲಿ ಅಂತ ಏನ್ ಮಾಡ್ತಾರೆ ಶಾಪ ಕೊಡ್ತಾರೆ ಸೊ ಅದಕ್ಕೆ ಯಾಕೆ ಯೇಸು ಕ್ರಿಸ್ತ ಹಿಂಗ್ ಮಾಡಿದ್ರು ಇವಾಗ ಯೇಸು ಕ್ರಿಸ್ತ ಇಷ್ಟೆಲ್ಲ ಹೇಳಬಂದು ಅದಕ್ಕೆ ಆಶೀರ್ವಾದ ಮಾಡಿದ್ರೆ ಯೇಸು ಕ್ರಿಸ್ತ ಎಷ್ಟು ಪವರ್ ಇತ್ತು ಸುಮ್ಮನೆ ಆಗಿದ್ ನಾವು ಅಂಜುರ ಮರ ಮುಟ್ಟಿದ್ರೆ ಬರೀ ಫಲಗಳಾಗ್ಬಿಟ್ಟಿರ್ಬೇಕು ಯಾಕೆ ಅದ್ ಮಾಡ್ಲಿಲ್ಲ ಏನ್ ಕಾರಣ ಅಂದ್ರ ಸೊ ಮೊದಲನೇದಾಗ ನೋಡ್ಬೇಕಾದ್ರೆ ಅದು ಅಂಜುರದ ಮೊದಲ ಕಾಲಗಳು ಅಂತಂದ್ರೆ ಯಾವ ಕಾಲಗಳು ಫಲಗಳು ಕೊಡುವಂತ ಕಾಲ ಅಲ್ಲ ಅದು ಫಲಗಳು ಕೊಡುವಂತ ಕಾಲನೇ ಆದ್ರೆ ಫಲಗಳು ಕೊಟ್ಟಿ ನೆಕ್ಸ್ಟ್ ಸುಗ್ಗಿ ಮಾಡ್ತಾರೆ ಗೊತ್ತಾ ಸುಗ್ಗಿಯ ಕಾಲ ಅಲ್ಲ ಯೇಸು ಸೇರ್ಕ ಹೋಗಿದ್ದು ಅಂಜುರ ಅಣ್ಣ ಕಿತ್ತಕ್ಕೆ ಹೋಗಿದ್ದು ಸೊ ಯಾವಾಗ ಕಿತ್ತಾರೆ ಸುಗ್ಗಿಯ ಕಾಲದಲ್ಲಿ ಏನ್ ಮಾಡ್ತಾರೆ ಕಿತ್ತಾರೆ ಸೊ ಸುಗ್ಗಿಯ ಕಾಲಕ್ಕೆ ಮುಂಚೆ ಏನಾಗಿರ್ಬೇಕು ಅಟ್ಲೀಸ್ಟ್ ಅದು ಹೂ ಬಿಟ್ಟು ಕಾಯಿ ಬೇಕೇನ ಬೇಕು ನೆಕ್ಸ್ಟ್ ಹಣ್ಣಿಗೆ ಏನ ಬೇಕು ಬೇಕು ಅದು ಕೂಡ ಇಲ್ವಲ್ಲ ಗಿಡದಲ್ಲಿ ಅದಕ್ಕೆ ಯೇಸು ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಆಶೀರ್ವಾದ ಕೊಡೋ ಬದಲು ಶಾಪನ ಏನ್ ಮಾಡ್ತಾರೆ ಕೊಡ್ತಾರೆ ಓಕೆ ಇದು ಲಿಟ್ರಲ್ ಮೀನಿಂಗ್ ಓಕೆ ಅಂದ್ರೆ ಇದ ಅರ್ಥ ಆಯ್ತಾ ಓಕೆ ಸರಿ ಇವಾಗ ಇದು ಏನಕ್ಕೆ ಯೇಸು ಕ್ರಿಸ್ತ ಇದನ್ನ ಮಾಡಿದ್ರು ಅಂತಂದ್ರೆ ಇವಾಗ ಸಾಮಾನ್ಯವಾಗಿ ಯೇಸು ಕ್ರಿಸ್ತ ಯಾರಿಗೆ ಶಾಪ ಕೊಟ್ಟಿದ್ದೇ ಇಲ್ಲ ಬೈಬಲಲ್ಲಿ ಅದರ ಏನು ಯಾರಿಗೂ ಖರ್ಚು ಮಾಡಿಲ್ಲದೆ ಶಾಪ ಕೊಟ್ಟಿರೋ ವಿಷಯಗಳು ನಾವೆಲ್ಲೂ ನೋಡೇ ಇಲ್ಲ ಅದರ ಈ ಒಂದು ಸಂದರ್ಭದಲ್ಲಿ ಮಾತ್ರ ನೋಡ್ಬೋದು ಯಾಕೆ ಅಂತಂದ್ರೆ ಅಂಜುರದ ಮರ ಅಂತಂದ್ರೆ ಬೈಬಲ್ ಒಂದು ಅರ್ಥನೇ ಇದೆ ನಮ್ಗಾಗಿ ಪಾಠಕ್ಕೋಸ್ಕರ ಏನ್ ಮಾಡಿದಾರೆ ಅಂತಂದ್ರೆ ಈ ಅಂಜುರದ ಮರ ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳಿದಾರೆ ನೋಡಿ ಇಲ್ಲಿ ಶಾಪ ಕೊಟ್ಬಿಟ್ರ ಇದೇ ವಿಚಾರನ ಯೇಸು ಕ್ರಿಸ್ತು ಇವಾಗ ಮತ್ತಾಯದಲ್ಲಿ 24ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ ಕೈ ಹಿಂಗೆ ಇಟ್ಕೊಳ್ತಿರ್ಕ ಬರ ಮಾರ್ಕ್ಗೆ ಮತ್ತೆ 24ನೇ ಅಧ್ಯಾಯದಲ್ಲಿ ವಚನ 32 ಮಾರ್ಕ್ ಮ್ಯಾಥ್ಯೂ 24:32 ಮ್ಯಾಥ್ಯೂ 24:32 ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ ಅದರ ಕೊಂಬೆ ಇನ್ನು ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯಿತು ಎಂದು ತಿಳಿದುಕೊಳ್ಳುತ್ತೀರಲ್ಲ ವೆರಿ ಗುಡ್ ಸೊ ಅಲ್ಲಿ ಹೇಳಿದ್ರೆ
ಅಂಜನ ಮರ ದೃಷ್ಟಾಂತ ನೀವೇನು ಬಿಡಿ ನೋಡ್ಬಿಟ್ಟು ಪಾಠಕಲ್ಲಿರಿ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದು ಯೇಸು ಕ್ರಿಸ್ತ ಅಂಜನ ಮರನ ಶಿಷ್ಯರು ನೋಡ್ಸಿದ್ರು ಅಂತಂದ್ರೆ ಇದಕ್ಕಿಂತ ಮುಂಚೆ ಮತ್ತೆ 21ನೇ ಆ ಎರಸುನಲ್ಲಿ ಬರ್ತಾರಬೇಕಾಗಿ ನೋಡ್ಸಂತ ಅಂಜನ ಮರ ನೋಡಿ ಆ ಶಿಷ್ಯರು ಏನ್ ಮಾಡಿದ್ರು ಅವ್ರ ಮುಂದೆ ಅಂಜನ ಮರ ಒಣಗೋಗಿ ನೋಡಿದ್ದಾರೆ. ಇವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಅಂಜನ ಮರ ಏನಾಗ್ತಾರೆ ಚಿಗಿರ್ತಾರೆ, ಆ ಚಿಗಿರ್ಬೇಕಾದ್ರೆ ನೀವು ನೋಡ್ಬೇಕಾದ್ರೆ ವಸಂತ ಕಾಲ ಏನಾಯ್ತು ಸಮೀಪವಾಯ್ತು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಇದ್ರದ್ದು ಕ್ಲಿಯರ್ ಆಗಿರುವಂತ ಅಂಡರ್ಸ್ಟ್ಯಾಂಡಿಂಗ್. ಇದು ಏನಂದ್ರು ಆ ಅಂಜನ ಮರ ದುಷ್ಟಾಂತ ಅಂದ್ರು. ದುಷ್ಟಾಂತ ಏನ್ರಿ, ಅದು ನೇರವಾಗಿರುವಂತ ಭಾಷೆ ಅಲ್ಲ, ಅದಕ್ಕೆ ಬೇರೆ ಅರ್ಥ ಏನಿದೆ ಇದೆ ಅಂತ ಅಂದ್ಬಿಟ್ಟು ಇದನ್ನ ಇನ್ನ ಕ್ಲಿಯರ್ ಆಗಿ ಇದರ ಅರ್ಥ ಏನಂತ ಲೂಕ 21ನೇ ಅಧ್ಯಾಯದಲ್ಲಿ 29-31 ಹೇಳ್ತಾರೆ. ಲೂಕ್ 29:29-31 ಅಂಜೂರದ ಮುಂತಾದ ಮರಗಳನ್ನು ನೋಡಿರಿ, ಅವು ಚಿಗರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆ ಹತ್ತಿರವಾಯಿತೆಂದು ನೀವಾಗಿ ತಿಳಿದುಕೊಳ್ಳುತ್ತೀರಲ್ಲ, ಹಾಗೆಯೂ ನೀವು ಸಹ ಇವುಗಳು ಆಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವಿದೆ ಎಂದು ತಿಳಿದುಕೊಳ್ಳಿರಿ. ವೆರಿ ಗುಡ್. ಹಾಗೆ ಇವೆಲ್ಲವೂ ಏನ್ರೇ ಅಂಜೂರ ಮರ ಚಿಗರ್ತಾ ಇರೋದು, ಮುಂತಾದ ಮರಗಳು ಚಿಗರ್ತಾ ಇರೋದು ನೋಡ್ಬೇಕಾದ್ರೆ ಏನ್ರೇ ಸಮೀಪವಾಗಿದೆ ಅಂತ ತಿಳ್ಕೊಳ್ಳಿ ಅಂತಾರೆ. ಏನ್ ಸಮೀಪವಾಗಿರೋದು, 31ನೇ ವಚನದಲ್ಲಿ ಹೇಳ್ತಾರೆ ನೋಡ್ತೀರಿ, 31 ಓದ್ತಾರಷ್ಟ 31 ಹಾಗೆ ನೀವು ಸಹ ಇವುಗಳು ಆಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವಿದೆ ಎಂದು ತಿಳಿದುಕೊಳ್ಳಿರಿ. ಎಲ್ಲ ಆಗುವ ಹಾಗಾದ್ರೆ ಯೇಸು ಕ್ರಿಸ್ತು ಈ ಅಂಜುರ ಮರ ಚಿಗರದ್ನ ದೇವರಾಜ್ಯ ಸಮೀಪವಾಗಿದೆ ಅಂತ ಏನ್ ಮಾಡ್ತಾರೆ ಲಿಂಕ್ ಮಾಡ್ತಾರೆ. ಅಂದ್ರೆ ಅಂಜುರ ಮರ ಏನು ಅಂದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅಂಜುರ ಮರ ಚಿಗಿರ್ಬೇಕಾದ್ರೆ ವಸಂತ ಕಾಲ ಸಮೀಪವಾಗಿತ್ತು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ವಸಂತ ಕಾಲ ಯೇಸು ಕ್ರಿಸ್ತು ಬೈಬಲ್ ಅಲ್ಲಿ ದೇವರಾಜ್ಯಕ್ಕೆ ಏನ್ ಮಾಡ್ತಾರೆ ಲಿಂಕ್ ಮಾಡ್ತಾರೆ. ಅಂದ್ರೆ ಅಂಜುರ ಮರ ಅಂದ್ರೆ ಏನಾಗಿರ್ಬೇಕು, ಅದು ಲಿಟರ್ ಆಗಿರುತ್ತೆ ಅಂಜುರ ಮರ ಆಯ್ತು ಸಾಧ್ಯನೇ ಇಲ್ಲ. ಅಂದ್ರೆ ವಸಂತ ಕಾಲ ಹೆಂಗೆ ದೇವರಾಜ್ಯ ಸೂಚನೆ ಮಾಡ್ತಾರೋ ಅಂಜುರ ಮರ ಕಡೆ ಬೇರೆ ಏನ್ ಮಾಡ್ಬೇಕು ಸೂಚನೆ ಮಾಡ್ಬೇಕು. ಅಂದ್ರೆ ಏನ್ ಸೂಚನೆ ಮಾಡ್ತದೆ ಅಂತ ನೋಡ್ಬೇಕಾದ್ರೆ ನಾವು ಬೈಬಲ್ಗೆ ಬೈಬಲ್ಗೆ ಡಿಕ್ಷನರಿ ನಾವು ಅವಕಾಶದಿಂದ ಬೈಬಲ್ ಓದಿದ್ರೆ ಬೈಬಲ್ ನ ಅರ್ಥ ಮಾಡ್ಕೊಬೇಕಂದ್ರೆ ಇಲ್ಲಿಗೆ ವಚನಗಳಿಗೆ ಅರ್ಥ ಬೈಬಲ್ ಹುಡುಕ್ಬೇಕು. ಅಂದ್ರೆ ಎಲ್ಲಿ ಹುಡುಕ್ಬೇಕು ಅಂತ ನೋಡಿದ್ರೆ ಬೈಬಲ್ ಅಲ್ಲೇ ಕೊಟ್ಟಿದ್ದಾರೆ ಅಂಜುರ ಮರ ಏನು ಅಂತ. ಅಂಜುರ ಮರ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ನಮ್ಗೆ ಓಸಿಯಾ ಅದನ್ನ ಕೊಟ್ಟಿರಿ. ಓಸಿಯಾ ದಾನಿಯೇಲ ಮನೆ ಓಸಿಯಾದಲ್ಲಿ 9:10 ಓಸಿಯಾ 9:10 ಕಾಡಿನಲ್ಲಿ ದ್ರಾಕ್ಷಿ ಹಣ್ಣು ಸಿಕ್ಕದಂತೆ ಇಸ್ರೇಲರು ನನಗೆ ಸಿಕ್ಕಿತು. ಕಾಡಿನಲ್ಲಿ ದ್ರಾಕ್ಷಿ ಹಣ್ಣು ಸಿಕ್ಕಿದಂತೆ ಇಸ್ರೇಲರು ನನಗೆ ಸಿಕ್ಕಿತು. ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಮೊದಲು ಮಾಗಿದ ಹಣ್ಣನ್ನು ಕಂಡ ಹಾಗೆ ನಿಮ್ಮ ಪಿತೃಗಳನ್ನು ಕಂಡೆನು. ನಿಮ್ಮ ಪಿತೃಗಳನ್ನು ಕಂಡೆನು ಹಿಂಗೆ ಅಂತ ಹೇಳ್ತಾರೆ. ಹೊಸದಾಗಿ ಮಾಗಿದಂತ ಅಂಜೂರದ ಮರದಲ್ಲಿ ಹಣ್ಣು ಸಿಕ್ಕುವಂತೆ ಪಿತೃಗಳು ಮಾಡಿದೆ ನಾನು ನೋಡ್ತೀನಿ. ಅಂದ್ರೆ ಇಸ್ರೇಲ್ ಇರಂತ ಪಿತೃಗಳನ್ನ ದೇವರು ಅಂಜುರದ ಮರದಲ್ಲಿರಂತ ಫಲಗಳು ಫ್ರೂಟ್ಸ್ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ. ಅಂದ್ರೆ ಬೈಬಲ್ ಅಲ್ಲಿ ಫಿಗ್ಸ್ ಅಂಜುರದ ಮರದ ಹಣ್ಣು ಅಂತಂದ್ರೆ ಇಸ್ರೇಲ್ ಅಲ್ಲಂತ ಪಿತೃಗಳು. ಸೊ ಇಸ್ರೇಲ್ ಅಂತ ಪಿತೃಗಳನ್ನ ಯಾರು, ಅಬ್ರಾಮೋ ಇಸಾಕು ಯಾಕೋಬು ಮೋಸೆಸ್ ಇದರಲ್ಲ, ಗಿಡಿಯೋನೋ ಜೋಶ್ವಾ ಜಫ್ತಾ ಇವರೆಲ್ಲ ಹೊಡಬೇಕಾದ್ರೆ ಪಿತೃಗಳು ಲಿಸ್ಟ್. ಇವರೆಲ್ಲ ಹೆಂಗಿದ್ರೆ ಅಂದ್ರೆ ಅಂಜುರದ ಮರದಲ್ಲಿರಂತ ಅಂಜುರದ ಹಣ್ಣು ತರ ಇದ್ದಾರೆ. ಅಂದ್ರೆ ಏನು ದೇವರು ಏನ್ ಎದುರು ನೋಡಿದ್ರು ಅಂದ್ರೆ ಒಳ್ಳೆ ಫಲಗಳೇ ಮಾಡಿದ ಎದುರು ನೋಡಿದ್ರು ಅಂಜುರದ ಮರ ಅಂತಂದ್ರೆ ಒಳ್ಳೆ ಫ್ರೂಟ್ ಒಳ್ಳೆ ಫಲಗಳು ಅಲ್ವರ. ಇದೇ ತರ ದೇವರಿಗೆ ಒಳ್ಳೆ ಫ್ರೂಟ್ ಕೊಡಂತ ಪಿತೃಗಳು ಎಲ್ಲ ಎಷ್ಟು ಫೇಕ್ಫುಲ್ ಆಗಿದ್ರು. ಇವ್ರನ್ನ ದೇವ್ರ ಏನ್ ಮಾಡಿದ್ರು ಎದುರು ನೋಡಿದ್ರು. ಎಲ್ಲಪ್ಪ ನೋಡಿದ್ರು ಇವ್ರನ್ನ ಅಂತಂದ್ರೆ ಅಂಜುರದ ಮರದಲ್ಲಿ ನೋಡಿದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಇವರೆಲ್ಲ ಯಾವ ದೇಶಕ್ಕೆ ಸೇರಿದವರು, ಯಾವ ರಾಜ್ಯಕ್ಕೆ ಸೇರಿದವರು, ಇಸ್ರೇಲ್ ಕರೆಕ್ಟ್ ಅದರ ದೇವರಾಜ ಸ್ಥಾಪನೆ ಆಗುತ್ತೆ ಇಸ್ರೇಲ್ ಅಂದ್ರೆ ಇಸ್ರೇಲ್ ಕಂಟ್ರಿ. ಯಾವ ಕಂಟ್ರಿ ಇಂದ ಬಂದಿದ್ದೀರಲ್ಲ ಅಂದ್ರೆ ಇಸ್ರೇಲ್ ಕಂಟ್ರಿಯಿಂದ ಇಸ್ರೇಲ್ ರಾಜ್ಯದಿಂದ ಬಂದಿದ್ರು. ಅಂದ್ರೆ ಇಸ್ರೇಲ್ ರಾಜ್ಯದಲ್ಲೇ ದೇವ್ರು ಯಾರ್ದ ನೋಡಿದ್ರು, ಅಬ್ರಾಹ್ಮನ ನೋಡಿದ್ರು, ಇಸಾಕನ್ ನೋಡಿದ್ರು, ಯಾಕೋಬನ್ ನೋಡಿದ್ರು, ಎಲ್ಲಾ ಪಿತೃಗಳನ್ನ ಏನ್ರೆ ಮೊದಲು ಫಲಕ್ಕೆ ಬಾಗಿರಂತ ಅಂದ್ರೆ ಒಂದು ಫ್ರೂಟ್ಸ್ ತರ ಮಾಡಿದ್ರು ಎದುರು. ಅಂದ್ರೆ ಅದೇ ದೇವ್ರ ಎದುರು ನೋಡಂತ ಫ್ರೂಟ್ಸ್ ಅಂಜುರ ಬರೋ ನಾವೇನೋ ಒಂದು ಗಿಡ ಹಾಕ್ತೀವಿ ಇಷ್ಟ ಏನ್ ಎದುರು ನೋಡಿದ್ರೆ ಒಳ್ಳೆ ಹೋಗ್ತೀರಿ ಕೆಟ್ಟ ಫಲಗಳು ಕೊಡ್ಲಿಂತ ಫಲಗಳನ್ನ ಕೊಡ್ಲ ಏನ್ ಮಾಡ್ತೀವಿ ನಾವು ಕಡು ಬಿಸಾಕ್ ಕೊಡ್ತೀರಿ. ಇದನ್ನೇ ಇಸ್ರೇಲು ಅಂತಂದ್ರೆ ಬೈಬಲ್ ಅಲ್ಲಿ ಅಂಜುರದ ಮರ. ಎಷ್ಟು ಸೇನೆ ಎದುರು ನೋಡಿದ್ರು ದೇವ್ರ ಏನ್ ಎದುರು ನೋಡಿದ್ರು
ಅಂಜೂರ ಮರದಲ್ಲಿ ಏನು ಬಿಡಲಿ ಫಲಗಳನ್ನ ಬಿಡಲಿ ಅಂತ ಅಂದ್ರೆ ಫಲಗಳು ಬಿಡ್ತಾ ಅಂದ್ರೆ ಫಲಗಳೇನೇ ಇಲ್ಲ ಬಿಡ್ಲಿಲ್ಲ ಅಂದ್ರೆ ಅದಕ್ಕೆ ನೋಡಿ ಇದನ್ನ ನಾವು ಆ ಸಾಮ್ಯದಲ್ಲಿ ಓದ್ತಾರೆ ಸರ್ ಲೂಕ 21ನೇ ಅಧ್ಯಾಯ ಇವಾಗ ಇನ್ನೊಂದ್ಸರಿ ಓದೋಣ ಇವಾಗ ನಮ್ಗೆ ಅರ್ಥ ಆಗ್ತದೆ 21:18 ಸಾರಿ ಮ್ಯಾಥ್ಯೂ 21 ಸಿಸ್ಟರ್ ಮ್ಯಾಥ್ಯೂ 21:19 ಸಿಸ್ಟರ್ ಮ್ಯಾಥ್ಯೂ 21:19 ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಗಿ. ವೆರಿ ಗುಡ್. ಅದರ ಹೇಳ್ತಾರೆ ದಾರಿಯಲ್ಲಿ ಬರ್ತಾ ಇರ್ಬೇಕಂದ್ರೆ ಅಂಜೂರದ ಮರ ನೋಡೋದಂತ ಹೇಳ್ತಾರೆ. ಇದೇ ವಚನ ಮಾರ್ಕ್ ಓದಿ ಮಾರ್ಕ್ 11:13 ನೋಡಿ ಅಲ್ಲಿ ಏನ್ ಬರ್ತದೆ ಮಾರ್ಕ್ 11:13 ಎರೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದ್ರೂ ಹಣ್ಣು ಸಿಕ್ಕಿದೆ ಎಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಅಲ್ಲಿ ದೂರದಿಂದ ನೋಡೋದನ್ನ ಕೊಟ್ಟವ್ರೆ, ಅಲ್ಲೇ ನೋಡಿದ್ರು ದಾರಿಯಲ್ಲಿ ಬರ್ತಕ್ಕ ನೋಡೋದನ್ನ ಕೊಟ್ಟವ್ರೆ. ಅಂದ್ರೆ ಏನಪ್ಪ ಅರ್ಥ ಅಂದ್ರೆ ಹೌದೌದು ಯೇಸು ಕ್ರಿಸ್ತು ಪರಲೋಕದಿಂದ ಏನ್ ನೋಡಿದ್ರು ಇಸ್ರೇಲ್ ರಾಜ್ಯನ ನೋಡುದು. ಅದರ ಆ ಇಸ್ರೇಲ್ ರಾಜ್ಯದಲ್ಲಿ ಏನೋ ಫಲಗಳು ಸಿಗ್ತಾರ ಅಂತ ಯೇಸು ಕ್ರಿಸ್ತು ಏನ್ ಮಾಡಿದ್ರು ಮೊದಲನೇ ಬರೋಕೆ ಮಾಡಿದ್ರು. ಇವಾಗ ಬಂದ್ರು ಬಂದ್ಬಿಟ್ಟು ಏನ್ ನೋಡಿದ್ರು ಏನೋ ಫ್ರೂಟ್ ಸಿಗ್ತಾರಪ್ಪ ಅಂತ ನೋಡಿದ್ರು. ಅದೇ ಏನಾಗಿಲ್ಲ ಫ್ರೂಟ್ಸ್ ಯಾಕೆ ಸಿಕ್ಕಲಿಲ್ಲ ಇಸ್ರೇಲ್ ಅಲ್ಲಿ ಅದು ಹಾರ್ವೆಸ್ಟ್ ಟೈಮ್ ಅಲ್ಲ. ಅನೇನೋ ಇಸ್ರೇಲ್ ಫಲ ಬಿಡ್ಬೇಕಾಯ್ತು, ಆ ಫಲಗಳನ್ನ ತೆಗಿಯಂತ ಸಮಯ ಏನಲ್ಲ ಅದು ಅದಲ್ಲ ಫಲಗಳು ಇರ್ಬೇಕಾಯ್ತು. ಅದ್ರೆ ಅಲ್ಲಿ ಇನ್ನೂ ಬಂದಿಲ್ಲ. ಇವಾಗ ಇಸ್ರೇಲ್ ಯಾವಾಗ ಅನೇನೋ ಇಸ್ರೇಲ್ಗೆ ಆಶೀರ್ವಾದ ಬರುತ್ತೆ ಯಾವಾಗ ಅಂದ್ರೆ ಯೇಸು ಕ್ರಿಸ್ತನ ಸೆಕೆಂಡ್ ಕಮಿಂಗ್ನಲ್ಲಿ ಇಸ್ರೇಲ್ಗೆ ಬ್ಲೆಸಿಂಗ್ಸ್ ಮಾಡಲ್ಲ. ಅಲ್ಲಿಗೇನೋ ಎಲ್ಲಾ ಮಸೀಹನ ಕಂಡುಕೊಂಡು ಇವರೇ ನಮ್ಮ ರಕ್ಷಕ ಅಂತ ಅಂಗೀಕಾರ ಮಾಡಿ ಇಡೀ ಇಸ್ರೇಲ್ ಜನರು ರಕ್ಷಣೆ ಪಡೋದು ಯಾವಾಗ ಇವಾಗಲ್ಲ, ಕ್ರೈಸ್ಟ್ ಸೆಕೆಂಡ್ ಕಮಿಂಗ್. ನೋಡಿ ರೋಮನ್ಸ್ 11 ಚಾಪ್ಟರ್ ಎರಡನೇ ಬರ್ಬೇಕು. ರೋಮನ್ಸ್ 11 ಚಾಪ್ಟರ್ 25 ನೋಡಿ. ರೋಮನ್ಸ್ 11:25 ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ನೆನೆಸಿಕೊಳ್ಳುತ್ತೆ. ಇದುವರೆಗೂ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ ಇಸ್ರೇಲ್ರಲ್ಲಿ ಒಂದು ಪಾಲ್ವ ಜನರಿಗೆ ಉಂಟಾದ ಮೊಂಡುತನವು ಯಾವಾಗಲೂ ಇರದೆ ಅನ್ಯ ಜನರ ಸಮುದಾಯವು ದೇವರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ಅಷ್ಟೇನಪ್ಪದೆ ಆಮೇಲೆ ಇಸ್ರೇಲ್ ರಕ್ಷಣೆ ಹೊಂದುವರು. ಆಮೇಲೆ ಇವಾಗಲ್ಲ, ಆಮೇಲೆ ಇಸ್ರೇಲ್ ರಕ್ಷಣೆ ಹೊಂದುವರು. ಹಂಗಾದ್ರೆ ಅವ್ರಿಗೆ ರಕ್ಷಣೆ ಹೊಂದ್ಕೊಂಡು ಟೈಮ್ ಬಂದಿದ್ದವ್ರೆ. ಸರಿ, ಏನಾಯ್ತಂದ್ರೆ ಟೈಮ್ಗಿಂತ ಮುಂಚೆ ಏನ್ರಿ ಇಸ್ರೇಲ್ ನಲ್ಲಿ ಹಾರ್ವೆಸ್ಟ್ ಆಗೋದಿಕ್ಕೇನಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಕ್ರೈಸ್ತರು ಮಾಡ್ತಾರೆ ಏನಪ್ಪ ಒಂದು ಫ್ರೂಟ್ ಸಿಗ್ತಾರ ಅಂತ ನೋಡೋದ್ರೆ ಫ್ರೂಟ್ಗಳು ಇರ್ಬೇಕಾಗಿಲ್ಲ ಫ್ರೂಟ್ಸ್ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಇನ್ಮೇಲೆ ಯಾವತ್ತೇನಾಗ್ಲಿ ಫಲಗಳನ್ನ ಇಷ್ಟೊತ್ತಿಗೆ ಫಲಗಳು ತರಬೇಕಾಗಿತ್ತು ಮುಂದೆ ಆಗಂತ ಒಂದು ಸುದ್ದಿಗೆ ಏನಾಗ್ಬೇಕು. ಇವಾಗ ನೀವು ಸಿದ್ಧತೆ ಆಗ್ಬೇಕಾಗಿತ್ತು, ನಿಮ್ಮನೇ ಇಲ್ಲ ಸಿದ್ಧತೆ ಇಲ್ದಿರೋದ್ರಿಂದ ನಿಮ್ಮನಲ್ಲಿ ಫಲ ಬಿಡೋದಕ್ಕಿಂತ ನಿಮ್ಮನ್ನ ಶಾಪ ಕೊಟ್ಟು ಕ್ರೈಸ್ಬಿಟ್ಟು ಇಸ್ರೇಲ್ ಹೆಂಗ ಏನ್ ಮಾಡಿದ್ರೆ ದೇವ್ರು ಭಯಂಕರ ಕೋಪನೆ ಮಾಡಿದ್ರು ಹಾಕೋದ್ರು. ಅದಕ್ಕೆ ನೋಡಿ ಇನ್ನೊಂದ್ ಪರಾಬಲ್ ಹೇಳ್ತಾರೆ. ಇವಾಗ ಅಲ್ಲೇ ನೋಡಿದ್ರಿ ಯೇಸು ಕ್ರಿಸ್ತು ದಾರಿಯಲ್ಲಿ ಬರ್ತಾ ಇದ್ರು ಅಂತ ನೋಡ್ತೀರಿ, ಅಲ್ಲೇ ನೋಡಿದ್ರಿ ದೂರದಿಂದ ನೋಡಿದ್ರು ಅಂತ. ಅಂದ್ರೆ ದೂರದಿಂದ ಏನ್ ನೋಡಿದ್ರು, ಯಾವ ದಾರಿಯಲ್ಲಿ ಬರ್ತಾ ಇದ್ರು? ಲುಕ್ 13 ಚಾಪ್ಟರ್ ವರ್ಸ್ 6 ಆಮೇಲೆ ಆತನ ಒಂದು ಸಂಭಾವನೆ ಹೇಳಿದನು. ಅದೇನೆಂದ್ರೆ ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡೆಸಿದ್ದನು. ತರವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವರಿಗೆ, ನೋಡು
ನಾನು 3 ವರ್ಷದಿಂದ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದ್ರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಹೇಗೆ ಬಂಜವಾಗಬೇಕು ಅಂತ ಹೇಳಿದನು. ವೆರಿ ಗುಡ್ ಸರ್. ಹಾಗಾದ್ರೆ ಇದೇನು ಇಲ್ಲಿ 3 ವರ್ಷ ಟೈಮ್ ಬಿಟ್ಟವ್ರೆ, ಹಾಗೆ ಏನ್ ಸಿಕ್ಕಿಲ್ಲ ಫಲಗಳ? ಈ ಸೀಸನ್ ಇರ್ಲಿ ಸೀಸನ್ ಇರ್ಲಿ ಫಲಗಳು ಏನ್ ಮಾಡಿಲ್ಲ, ಅಂಜೂರ ಮರ ಕೊಡ್ಲಿಲ್ಲ. ಎಷ್ಟು ವರ್ಷ ಬಿಟ್ಟಂತೆ? 3 ವರ್ಷ. ಅದಕ್ಕೆ ಈ ಅಂಜೂರ ಎಲ್ಲ ಹಾಕಿದ್ರು ಅಂದ್ರೆ ದ್ರಾಕ್ಷ ತೋಟದ ನಡುವೆ ಹಾಕಿದ್ರು ಅಂತ ಹೇಳ್ತಾರೆ. ಅಂದ್ರೆ ಇದೊಂದು ಪ್ಯಾರಬಲ್. ಯಾಕೆ ದ್ರಾಕ್ಷ ತೋಟ ಅಂದ್ರೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಎಲ್ಲ ಗ್ಯಾಪ್ ಇದೆ, ಯೇಸು ಕ್ರಿಸ್ತ ಹೇಳ್ತಾರ ನಾನೇ ನಿಜವಾದ ಬಳ್ಳಿ, ದ್ರಾಕ್ಷ ತಂದೆ ತೋಟಗಾರನು. ಅಂದ್ರೆ ತೋಟ ಹಾಕಿದ್ದಾರೆ ದ್ರಾಕ್ಷ ತೋಟ, ಅವರೇ ಯೇಸು ಕ್ರಿಸ್ತ ಬಳ್ಳಿ. ಅದರ ಅಂದ್ರೆ ಒನ್ ಆಫ್ ದ ಒಂದು ವೈನ್ ಬ್ರಾಂಚಸ್ ಅಥವಾ ವೈನ್ ಪ್ಲಾಂಟ್ ಅಂದ್ರೆ ಕ್ರೈಸ್ಟ್ ಅದರ. ಹಾಗಾದ್ರೆ ದೇವರು ಏನ್ ಮಾಡಿದ್ರೆ ಹೆವನ್ಲಿ ಸಾಲ್ವೇಶನ್ ಕ್ರೈಸ್ಟ್ ಮತ್ತೆ ಚರ್ಚ್ ಬಾಡಿ ಮೆಂಬರ್ಸ್ ಅಂತ ಅಂದ್ಬಿಟ್ಟು ಒಂದು ವಿನಿಯಾರ್ಡ್ದು ಪ್ರಾಮಿಸ್ ದೇವರು ಅಬ್ರಹಾಮ್ಗೆ ಮಾಡಿದ್ರು. ಇದೇ ಒಂದು ತೋಟ. ಆ ತೋಟದಲ್ಲಿ ಏನ್ ಮಾಡಿದ್ರು ಅಬ್ರಹಾಮ್ ಅಂತ ವಾಗ್ದಾನ ಏನಂತಂದ್ರೆ ನಿನ್ನ ಸಂತತಿಯನ್ನು ಆಕಾಶ ನಕ್ಷತ್ರ ಮಾಡ್ತೀನಿ, ಹೆವನ್ಲಿ ಬ್ಲೆಸಿಂಗ್ಸ್, ಭೂಲೋಕದಲ್ಲಿರಂತ ಸಮುದ್ರದಲ್ಲಿ ಅಂತ ಉಸುಕುತರ ಮಾಡ್ತೀನಿ, ಅರ್ಥ್ಲಿ ಬ್ಲೆಸಿಂಗ್ಸ್. ಅದರ ಈ ವಾಗ್ದಾನನ ಅಬ್ರಹಾಮ್ ಕೊಟ್ಬಿಟ್ಟೆ ಅಂತಂದ್ರು ಈ ಸಂತತಿ ಮುಖಾಂತರ ಎಲ್ಲಾನು ಆಶೀರ್ವಾದ ಮಾಡ್ತೀನಿ ಅಂತ ಆ ಒಂದು ದ್ರಾಕ್ಷ ತೋಟ ನೆಟ್ಟಿದ್ರು, ಭೂಲೋಕದಲ್ಲಿ ನೆಟ್ಟಿದ್ರು. ನೆಟ್ಬಿಟ್ಟು ಏನ್ ಮಾಡಿದ್ರು, ಸರಿಪ ಇವಾಗ ನಾನು ಹೆವನ್ಲಿ ಬ್ಲೆಸಿಂಗ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ 1,44,000 ಕ್ರೈಸ್ಟ್ ಜನಕ್ಕೆ ಸಹೋದರಗಳು ಇರಬೇಕು ಅಂತ ನಾನು ವಾಗ್ದಾನ ಮಾಡಿದ್ದೀನಿ ಅಂತ ಹೇಳಿದ್ರು. ಇದನ್ನ ಫಸ್ಟ್ ಅವಕಾಶ ನಾನು ಯಾರಕ್ಕೆ ಕೊಡ್ತೀನಿ ಅಂತ ದೇವ್ರು ಹೇಳಿದ್ರು, ಇಸ್ರೇಲ್ ಕೊಡೋಣಪ್ಪ. ಯಾವ ರಾಜ್ಯ ಬೇಡ, ಅಬ್ರಹಾಮ್ ವಂಶದವ್ರು ಕೊಡೋಣ, ಇಸ್ರೇಲ್ ಕೊಡೋಣ, ಯಾಕೋಬ ಕೊಡೋಣ, ಇಸ್ರೇಲ್ ಮಕ್ಳು ಇದ್ದಾರೆ ಒಳ್ಳೆ ಮಕ್ಳು ಅವರು ಅಂತ ಅಂದ್ಬಿಟ್ಟು ಫಸ್ಟ್ ಇವ್ರು ಕೊಡೋಣ ಅಂತ ಮಾಡಿದ್ರು. ಆ ದ್ರಾಕ್ಷ ತೋಟದಲ್ಲಿ ಏನ್ ಹಾಕಿದ್ರು, ಇವಾಗ ಅಂಜೂರ ಮರನ ಹಾಕಿದ್ರು, ಇಸ್ರೇಲ್ ರಾಜ್ಯನ ನೆಟ್ಟಿದ್ರು. ಫಸ್ಟ್ ಚಾನ್ಸ್ ಇಸ್ರೇಲ್ ಜನರಿಗೆ, ಏನಪ್ಪಾ ಫಲಗಳು ಕೊಡ್ತೀರ ನೋಡಿದ್ರು. ಅದಕ್ಕೆ ಆಕ್ಚುಲಿ ಕ್ರೈಸ್ಟ್ ಪರಿಗೆ ಉದ್ದೇಶ ಏನು, ಅಂಜೂರದ ಮರ ನೋಡ್ಕೊಂಡ್ ಬರ್ಲಿಲ್ಲ, ದ್ರಾಕ್ಷ ತೋಟಕ್ ಬಂದಿದ್ದವರು ದ್ರಾಕ್ಷ ತೋಟದ ಮಾರ್ಗದಲ್ಲಿ ಬರ್ತಾ ಇರ್ಬೇಕು. ಮೂರ್ದಿಂದ ಏನ್ ನೋಡಿದ್ರು, ಅಂಜೂರದ ಮರ ಏನ್ ಮಾಡಿದ್ರು ನೋಡ್ರಿ. ಹಂಗಾರೆ ಕ್ರೈಸ್ಟ್ ಬೋಲಕ್ ಬಂದಿದ್ದೇನೆ ಎಡೆ ಇದು ಏನಂದ್ರೆ, ಒಂದ್ ಕಾಸ್ ಫಸ್ಟ್ ಏನಂದ್ರೆ, ಫಸ್ಟ್ ಇಡೀ ಮನಕ್ಕೆಲ್ಲ ವಿಮೋಚನೆ ಮಾಡ್ಬೇಕು, ಇಡೀ ಮನುಷ್ಯ ಎಲ್ಲರಿಗೂ ರ್ಯಾನ್ಸನ್ ಕೊಡ್ಬೇಕು ಅಂತ. ಎರಡನೇದು ಏನಕ್ಕಾಗಿ ಬಂದಿದ್ದು ಅಂತಂದ್ರೆ ಸಭೆಯ ಸೆಲೆಕ್ಷನ್, ತನಗಾಗಿ ಒಂದು ಮೊದಲಗಿತ್ತಿನ ಆಯ್ಕೆ ಮಾಡಕ್ ಬಂದಿದ್ದು, ಎಡೆ ಕಾರಣ ಕೆಸಕ್ಕೆ ಬರೋದು ಬಂದಿತ್ತು. ಅದರ ಈ ಒಂದು ಪ್ರೊಸೆಸ್ ಅಲ್ಲಿ ಸೆಂಟ್ರಲ್ಲಿ ದೂರದಿಂದ ಏನ್ ನೋಡಿದ್ರು, ಅಂಜೂರ ಮರ ನೋಡಿದ್ರು, ಆ ಚೆನ್ನಾಗಿದೆಪ್ಪ ಇಸ್ರೇಲ್ ರಾಜ್ಯ, ಯಾಕೆ ಯೇಸುಕ್ರಿಸ್ತ ಅಮೆರಿಕಲ್ಲಿ ಹುಟ್ಟಿಲ್ಲ, ಯಾಕೆ ಇಂಡಿಯಾಲ್ ಹುಟ್ಟಿಲ್ಲ, ಯಾಕೆ ಆಸ್ಟ್ರೇಲಿಯಲ್ಲಿ ಹುಟ್ಟಿಲ್ಲ, ಯಾಕೆ ಇಸ್ರೇಲ್ ಹುಟ್ಟರು ಅಂದ್ರೆ ಅದನ್ನೇ ನೋಡಿ ದೂರದಿಂದ ನೋಡಿದ್ದೇನೋ ಅಂಜೂರ ಮರ. ಅದಕ್ಕೆ ಹತ್ರ ಹೋಗ್ತಾರೆ ಫಲಗಳು ಬರ್ತಾರ ಅದನ್ನೇ ಎತ್ಕೊಳ ಅಂತ ಹೋಗ್ತಾರೆ, ಏನಿಲ್ಲ ಫ್ರೂಟ್ ಇಲ್ಲ. ಅದಕ್ಕೆ ನತಾನಿಯಲ್ಲ ಎಲ್ಲಿ ನೋಡಿದ್ರೆ ಯೇಸುಕ್ರಿಸ್ತು, ನಿನ್ನ ಅಂಜೂರ ಮರ ಕೆಡೆ ಕೂತಿರ್ಬೇಕಾದ್ರೆ ನಾನು ಏನ್ ಮಾಡಿದ್ರು ನಿನ್ನ ನೋಡ್ದೆ ಅಂತ ಹೇಳ್ತಾರೆ. ಓದಿದ್ರೆ ವಚನ ಕಂಡೆ ಹೇಳ್ತಾರಲ್ಲ ಒಂದು ಯೋಹಾನ 1ನೇ ಅಧ್ಯಾಯ 50ನೇ ವಚನ, ಯೋಹಾನ 1:50. ಅದಕ್ಕೆ ಯೇಸು, ಆ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದೆನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ, ಇದಕ್ಕಿಂತ ಹೆಚ್ಚಿನ ಕಾರ್ಯವನ್ನು ನೋಡಿವೀಯ. ಯಾಕೆ ಅಂಜೂರ ಮರ ಕೆಳಗೆ ನೋಡಿದ್ರು, ಅಂಜೂರದ ಮರದಲ್ಲಿ ಫಲಗಳು ಇದೆ, ಫಲಗಳು ನತಾನಿಯಲ್ ಅಂತವರು ಅಂತವರು ಯೇಸು ಕೃಷ್ಣ ಶಿಷ್ಯ ಫಲಗಳನ್ನ ನೋಡಿದ್ರು, ಇದು ಸಫಿಷಿಯಂಟ್ ಆಗಿ ಏನಾಗಿಲ್ಲ ಸಿಕ್ಕಿಲ್ಲ. ಅದಕ್ಕೆ ಯೇಸು ಕೃಷ್ಣ ಮಾಡಿದ್ರು ಶಾಪ ಕೊಟ್ಬಿಟ್ರು. ನಮ್ಗೆ ಇನ್ನೊಂದು ಸಾಮ್ಯ ಗೊತ್ತಲ್ಲ ಸರ್, ಒಬ್ಬ ವಂಶ ರಾಜ ದ್ರಾಕ್ಷಿ ತೋಟ ಹಾಕಿದ್ದ, ಫಲಗಳ ಬರಂತ ಸಮಯದಲ್ಲಿ ಗುದ್ಗೆಗಾರ ಹತ್ರ ಆ ವಸೂಲಿ ಮಾಡಕ್ಕೆ ಅಂತ ಬಿಟ್ಟು ಏನ್ ಮಾಡ್ತಾರೆ, ಸೇವಕರು ಕಳಿಸ್ತಾರೆ, ಸೇವಕರು ಹೊಡೆದ್ಬಿಟ್ರು, ಇನ್ನ ಮತ್ತಷ್ಟು ಸೇವಕರು ಕಳಿಸ್ತಾರೆ ಹೊಡೆದು ಬಿಡ್ತಾರೆ, ಇನ್ನೊಂದು ಹೊಡೆದು ಬಿಡ್ತಾರೆ, ಕೊನೆ ಮಗಂದೇ ಕಳಿಸ್ತಾರೆ. ಅವ್ರೇನ್ ಮಾಡ್ತಾರೆ, ಈ ವಾರಸ್ದಾರರು ಸಾಕ್ಷಿ ಹಾಕ್ಬಿಟ್ರೆ ಈ ತೋಟ ಯಾರ್ದಾಗ್ಬಿಡ್ತಾರೆ ನೆನ್ಸ್ಬಿಟ್ರ, ನಮ್ದಾಗ್ಬಿಡ್ತಾರೆ ನೆನ್ಸ್ಬಿಟ್ರು. ಇಸ್ರೇಲ್ ಪಿತೃಗಳನ್ನ ಕಳ್ಸ್ಕೊಟ್ರು, ಧರ್ಮಶಾಸ್ತ್ರನ ಕೊಟ್ರು, ಅದರ ಎಲ್ಲಾ ವಾಗ್ದಾನ ಕೊಟ್ರು, ಆಶೀರ್ವಾದ ಕೊಟ್ರು, ಕೃಪೆ ಕೊಟ್ರು, ರಾಜ್ಯಗಳನ್ನ ಕೊಟ್ರು, ನ್ಯಾಯಸ್ಥಾಪನ ಕೊಟ್ರು, ಏನ್ ಕೊಟ್ರು ಪ್ರಯೋಜನ ಆಗಿಲ್ಲ. ಇವ್ರೇನ್ ಮಾಡಿದ್ರು ಅಂತಂದ್ರೆ, ಕೊನೆಗೆ ಯೇಸು ಕ್ರಿಸ್ತನ ಮಗನ್ನೇ ಕಳ್ಸ್ಕೊಡ್ಬೇಕು, ಇವನ್ನ ಸಾಯಿಸಿ ಹಾಕ್ಬಿಟ್ರೆ ನಮ್ ಪಾಂಡ ಸಂತೋಷವಾಗಿ ಇರ್ಬೋದು ಇಸ್ರೇಲ್ ನೆನ್ಸ್ಕೊಟ್ರು. ಅದಕ್ಕೆ ಮಗನ್ನ ಸಾಯಿಸಿ ಹಾಕಿದ ತಕ್ಷಣ ಏನ್ ಮಾಡಿದ್ರು, ಗುದ್ಕೆ ತೆಗಿದಿ ಬೇರೆಯವ್ರು ಕೊಟ್ರು. ಯಾರು ಕೊಟ್ರು? ಅಲ್ಲೇ ಜನ ಏನ್ ಮಾಡಿ, ಇವಾಗ ಇವ್ರು ಕೊಟ್ರು. ಅದಕ್ಕೆ ಹೇಳ್ತಾರೆ ರೋಮಾಪುರದ 11ನೇ ಅಧ್ಯಾಯದಲ್ಲಿ, ಒಳ್ಳೆ ಎಣ್ಣೆ ಮರ ಕಾಡು ಎಣ್ಣೆ ಮರ. ಒಳ್ಳೆ ಎಣ್ಣೆ ಮರಗಳು ಯಾರು? ಇಸ್ರೇಲ್ಗಳು. ಎಣ್ಣೆ ಮರಗಳು ನಾವು. ಅಲ್ಲಿ ಒಳ್ಳೆ ಕೊಂಬೆಗಳು ಇಲ್ದಿರೋದ್ರಿಂದ ಕೊಂಬೆನ ಕಟ್ ಮಾಡಿ ಬಿಸಾಕಿದ್ರು ಒಳ್ಳೆ ಕೊಂಬೆನೆ ಮಾಡಿದ್ರು. ಇವಾಗ ಎಂತ ಆ ಒಂದು ಸಾರಿ ಕೆಟ್ಟ ರಂಬೆಯನ್ನು ಕಟ್ ಮಾಡಿ
ಆ ಕೆಟ್ಟೋಗಿರೋ ರಂಬೆ ಜಾಗದಲ್ಲಿ ಏನ್ ಮಾಡಿದ್ರು ಒಳ್ಳೆ ಕಾಡು ಎಣ್ಣೆ ಮರಗಳ ಕಸಿರಿ ಮಾಡೋದು ನಾನು ನಿಮ್ಗೆ ಇದು ಇದು ಅರ್ಥ. ಅದಕ್ಕೆ ಏಸು ಕ್ರಿಸ್ತು ಶಾಪ ಕೊಟ್ಟಿದ ಉದ್ದೇಶ ಏನು ಅಂದ್ರೆ ಅದೊಂದು ಪಾಠ ಇರಲಿ ಅಂತ. ಆಶೀರ್ವಾದ ಮಾಡ್ಬೋದಿತ್ತು, ಯಾಕೆ ಆಶೀರ್ವಾದ ಮಾಡಲಿಲ್ಲ? ಇಷ್ಟೆಲ್ಲ ಆಶೀರ್ವಾದ ಕೊಟ್ಟೆ ಪ್ರಯೋಜನ ನಾನು ಹೇಳ್ತಲ್ಲ ತೋಟಗಾರ ಸರ್, 3 ವರ್ಷ ನೀರು ಹಾಕಿದ್ದೀನಿ ಏನು ಪ್ರಯೋಜನ ಬರಲ್ಲ, ಯಜಮಾನ ಏನ್ ಹೇಳ್ತಾನೆ ಸಾಕು ಅಂತ ಹೇಳ್ತಾರೆ. ನೋಡಿ ಅದಕ್ಕೆ ಕ್ರೈಸ್ಟ್ ಏನು ಉತ್ತರ ಕೊಟ್ಟರು ನೋಡಿ, ಬನ್ನಿ ಆ ಪ್ಯಾರಾಬಲ್ಗೆ ಲುಕ್ 13 ಚಾಪ್ಟರ್ ಅಲ್ಲಿ 7, 8, 9 ಲುಕ್ಸ್ 13 ಚಾಪ್ಟರ್ 7, 8 and 9 ಲೂಕ 13ನೇ ಅಧ್ಯಾಯ 7, 8, 9 ಕೇಳಿಸ್ತಿಲ್ಲ. ಲೂಕ 13:7-9 ಬಳಿಕ ಆತನು ತೋಟ ಮಾಡುವಂಗೆ ನೋಡು, ನಾನು 3 ವರ್ಷದಿಂದ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಏಕೆ ಬಂಜೆ ಆಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವನು, ಅಯ್ಯ ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಹಗದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಇನ್ನೊಂದು ವರ್ಷ ಟೈಮ್ ಕೊಡಿ, ಚೆನ್ನಾಗಿ ಗೊಬ್ಬರ ಹಾಕ್ತೀನಿ, ಇಲ್ಲ ನೇಮ್ ಟೋಟಲ್ ಎಷ್ಟ್ ಇಯರ್ ಆಯ್ತು ಅಂದ್ರೆ ಈ ಅಂಜೂರದ ಮರಕ್ಕೆ ಫಲಗಳು ಕೊಡ? 4. ವೆರಿ ಗುಡ್, 4 ಇಯರ್ಸ್. ಇದೇನಿ 4 ಇಯರ್ಸ್ ಅಂತಂದ್ರೆ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಮಿನಿಸ್ಟ್ರಿ ಮಾಡಿದ ಎಷ್ಟ್ ಇಯರ್? 3.5. ವೆರಿ ಗುಡ್. ಇನ್ನ 6 ಮಂತ್ಸ್ ಏನದು? 3.5 ಬ್ರದರ್. ಕರೆಕ್ಟ್ ಕರೆಕ್ಟ್, ವೆರಿ ಗುಡ್, ಸೂಪರ್. ಇನ್ನ 6 ತಿಂಗಳು ಏನಂತಂದ್ರೆ 6 ತಿಂಗಳು ಡಿಫ್ರೆನ್ಸ್ ಅಂತಲ್ಲ, 3.5 ಬಂತು, ಇದು 4 ವರ್ಷ ಇರ್ಬೇಕಾಯ್ತು, ಹೆಂಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಬ್ರದರ್. ಇವಾಗ ಯೇಸು ಕ್ರಿಸ್ತಕ್ಕಿಂತ ಮುಂಚೆ ಅವ್ರ ಅಣ್ಣ ಒಬ್ರು ಇದ್ರು, ಅವ್ರ ಮಿನಿಸ್ಟ್ರಿನ ಶುರು ಮಾಡಿದ್ರು. ಯಾರವ್ರು? ಸ್ನಾನಿಕನಾದ ಯೋಹಾನನ. ವೆರಿ ಗುಡ್, ಕರೆಕ್ಟ್. ಸ್ನಾನಿಕನಾದ ಯೋಹಾನನ್ಗೂ ಯೇಸು ಕ್ರಿಸ್ತಂಗೂ 6 ತಿಂಗಳು ವ್ಯತ್ಯಾಸ. ಅಂದ್ರೆ ಸ್ನಾನಿಕನಾದ ಯೋಹಾನ ಮಿನಿಸ್ಟ್ರಿಕ್ಕಿಂತ 6 ತಿಂಗಳು ಮುಂಚೆ ಮಿನಿಸ್ಟ್ರಿ ಮಾಡಿದ್ದಾರೆ. ಸೊ ಟೋಟಲ್ ಎಷ್ಟಾಯ್ತು? ಆತನ ಹೆಸರಲ್ಲಿ ಮಿನಿಸ್ಟ್ರಿ. ವೆರಿ ಗುಡ್. ಇವ್ರದ್ದು 3.5, ಇವ್ರದ್ದು 6 ಮಂತ್ಸ್, 4 ಇಯರ್ಸ್ ಆಯ್ತು. ಇಸ್ರೇಲ್ ಜನಗಳಿಗೆ ದೇವರು ಕೊಟ್ಟಿದ್ದ ಫೈನಲ್ ಟೈಮ್ ಪೀರಿಯಡ್ 4 ಇಯರ್ಸ್. 4 ಇಯರ್ಸ್ ಅಲ್ಲಿ ಫ್ರೂಟ್ ಹೇಳ್ದಿರೋದ್ರಿಂದ ಮರನ ಕಟ್ ಮಾಡಿ ಬಿಸಾಕೊಂದ್ರು. ವಿನಿಯರ್ಡ್ ತೋಟ ಮುಟ್ಲಿಲ್ಲ, ಅಂಜುರ ಮರ ಮಾತ್ರ ಮಾಡುದು. ಇವಾಗ ಚಪ್ಪಿಟ್ರು ಆ ತೋಟ ಇನ್ನ ಇದೆ. ಯಾವ ಕೊಂಬೆಗಳು ಫಲಗಳನ್ನ ಕೊಡ್ತಾರೋ ಇನ್ನ ಹೆಚ್ಚು ಫಲ ಕೊಡುವಂತ ರೀತಿಯಲ್ಲಿ ದೇವ್ರ ಮಟ್ಟ ಟ್ರಿಮ್ ಮಾಡ್ತಾರೆ ಅಂತಂದ್ರು. ಅದ್ರ ಅದೇ ಟ್ರಿಮ್ಮಿಂಗ್ ಪ್ರೊಸೆಸ್ ನ ದೇವ್ರ ಇವತ್ತೇನ್ ಮಾಡ್ತಾರೆ ನಮ್ಗೆ ಮಾಡ್ತಾರೆ. ಅದರ ಆ ಟ್ರಿಮ್ಮಿಂಗ್ ಪ್ರೊಸೆಸ್ ನಲ್ಲೇ ನಮ್ಗೆ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಏನ್ ಮಾಡ್ತಾರೆ ನಮ್ಮ ದೇವ್ರ ಎದುರು ನೋಡ್ತಾರೆ. ಯಾರು ಈ ಫ್ರೂಟ್ಸ್ ಆಫ್ ಹೋಲಿ ಸ್ಪಿರಿಟ್ ಕೊಡ್ತಾರೆ ಏನಾಗ್ತಾರೆ, ಈ ದ್ರಾಕ್ಷಿ ತೊಟ್ಟಿದ್ರು ಒಳ್ಳೆ ಏನಂತಾರೆ ಒಂದು ಒಂದು ಬ್ಲೆಸ್ಸಿಂಗ್ ಆಗಿರ್ತಾರೆ. ಅದಕ್ಕೆ ಮೀಕಾ ನೋಡಿ, ಮೀಕಾ 4, ಮೀಕಾ ಅಬಕುಕ್ ನಾಹುಂ, ನಾಹುಂ ಅಬಕುಕ್ ಮೀಕಾ, ಮೀಕಾ ಸಿಕ್ತಾ 4th chapter ಅಲ್ಲಿ 4th chapter 4th verse ಮೀಕಾ. ಒಬ್ಬನೊಬ್ಬನು ತನ್ನ ದ್ರಾಕ್ಷಾಲತೆ ಅಂಜೂರ ಗಿಡ ಇವರ ನೆರೆನಲ್ಲಿ ಕೂತುಕೊಳ್ಳುವನು, ಅವರನ್ನು ಯಾರು ಎದುರಿಸಾರು? ಸೇನಾಧೀಶ ಕರ್ತನ್ನು ಬಾಯಿ ಇದನ್ನು ನುಡಿದಿದೆ. ಅದರ ನಟವಿಯಲ್ಲಿ ಎಲ್ಲಿ ಕೂತಿದ್ರು? ಅಂಜುರ ಮನೆ ಕೆಡೆ ಕೂತಿದ್ರು. ಅದರ ಅಂಜುರ ಎಲ್ಲಾ ಮನುಷ್ಯರು ಕ್ರಿಸ್ತನ್ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಹೆಂಗಿದ್ರೆ ಇಸ್ರೇಲ್ ರಾಜ್ಯ ಕಡೆ ಇರ್ತಾರೆ. ದ್ರಾಕ್ಷ ಬಳ್ಳಿ ಕಡೆ ಇರ್ತಾರೆ, ನಿಮ್ಗೆ ನೀವು ಕ್ರೈಸ್ಟ್ ಸಭೆ ಅವ್ರ ಕಡೆ ಇರ್ತಾರೆ. ಅದೇ ನೋಡಿ ಡಿವೈನ್ ಪ್ಲಾನ್ ಚಾರ್ಟ್ ಮಾಡ್ಬೋದು, ಇಲ್ಲಿ ನೋಡ್ತಿದ್ರಾ ನೋಡಿ, ಈ ಡಿವೈನ್ ಪ್ಲಾನ್ ಚಾರ್ಟ್ ಮಗ, ಈ ಡಿವೈನ್ ಪ್ಲಾನ್ ಚಾರ್ಟ್ ನೋಡಿದ್ರೆ ಇಲ್ಲಿ ನೋಡ್ತೀನಿ ಅಂತಂದ್ರೆ ನಾವು ಇಲ್ಲೇ ನೋಡ್ತೀರಿ ಕ್ರೈಸ್ಟ್ ನೋಡ್ತೀರಿ ಅದರ ಈ ಕ್ರೈಸ್ಟ್ ಕಡೆ ಈ ಪಿತೃಗಳ ಕಡೆ ಇಸ್ರೇಲ್ ರಾಜ್ಯ ನೋಡ್ತೀರಿ. ಇದು ನೆಕ್ಸ್ಟ್ ಬರೋದ್ರೆ ಲೋಕ ಜನಗಳು, ಈ ಲೋಕ ಜನಗಳು ಎಲ್ಲಾರು ಇಸ್ರೇಲ್ ಕಡೆ ಇದಾರೆ. ಈ ಇಸ್ರೇಲ್ ಕೂಡ ಯಾರ ಕಡೆ ಇದಾರೆ? ಸಭೆ ಕಡೆನ ಇದೆ ಅಲ್ಲಿ ಅಲ್ಲಿದ್ದಾರೆ. ಅದರ ಸೊ ಎಲ್ಲಾ ತನ್ನ ತನ್ನ ದ್ರಾಕ್ಷಿ ಬಳಿ ಕಡೆ ಇದಾರೆ, ಎಲ್ಲಾರು ತನ್ನ ತನ್ನ ದ್ರಾಕ್ಷಿ ತೋಟ ಕಡೆ ಇಡೀ ಲೋಕ ಜನಗಳೇ ಬರ್ತಾರೆ, ಅಲ್ಲಿ ಬರ್ತಾರೆ. ಹೆಂಗೆ ಆಫೀಸಲ್ಲಿ ಮ್ಯಾನೇಜರ್, ಮ್ಯಾನೇಜರ್ ಕಡೆ ಅಸಿಸ್ಟೆಂಟ್ ಮ್ಯಾನೇಜರ್,
ಅವನ ಕಡೆ ಏನ್ ಹೇಳ್ತಾರೆ ನೆಕ್ಸ್ಟ್ ಅಕೌಂಟೆಂಟ್ ಆಮೇಲೆ ಇದ್ರೆ ಅಲ್ಲ ಜೂನಿಯರ್ ಅಕೌಂಟೆಂಟ್ ಆಮೇಲೆ ಆಫೀಸ್ ಸ್ಟೆನೋಗ್ರಾಫರ್ ಅಂತ ಇರ್ತಾರೆ ರೈಟರ್ಗಳು. ಈ ತರ ಹೈಯಾರ್ಕಿ ಕ್ರೈಸ್ಟ್ ಕ್ರೈಸ್ಟ್ ಕಡೆ ಇಸ್ರೇಲ್ ಇಸ್ರೇಲ್ ಕಡೆ ಇಡೀ ಲೋಕದಿಂದ ಏನಾಗ್ತದೆ ಬರ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದ್ರು ಇವಾಗ ನಮ್ಗೆ ಮತ್ತೆ ಇದ್ರಲ್ಲಿ ಹೇಳಿದ್ರು ಅಂಜುರ ಮರ ದೃಷ್ಟಾಂತ ನೋಡಿ ಮಾಡಿ ಪಾಠ ಕಲಿರಿ ಅಂದ್ರು. ಶಿಷ್ಯನಗಳ ಕಣ್ಣು ಮುಂದೆನೆ ಅಂಜುರ ಮರ ಒಣಗೋಗ್ಬಿಡ್ತು. ಇವಾಗ ಶಿಷ್ಯನಗಳ ಕಣ್ಣು ಮುಂದೆನೆ ಅಂಜುರ ಮರ ಏನಾಗ್ತದೆ ಇವಾಗ ಚಿಗಿರ್ತದೆ. ಅದೇ ಹೇಳಿದ್ರು ಲೂಕಕ್ಕೆ ಬನ್ನಿ, ಲೂಕದಲ್ಲಿ ಏನಂದ್ರು ನೋಡಪ್ಪ ನೀವು ಅಂಜುರ ಮರ ಚಿಗಿರ್ತಾ ಇರ್ಬೇಕು ನೋಡ್ಬೇಕಾದ್ರೆ ವಸಂತ ಕಾಲ ಏನಾಗಿದೆ ಸಮೀಪವಾಗಿದೆ ತಿಳ್ಕೊಳ್ಳಿ ಕರೆಕ್ಟಲ್ವರ ನೋಡಿ. ಲೂಕ 21ರಲ್ಲಿ ಲೂಕ 21ನೇ ಅಧ್ಯಾಯದಲ್ಲಿ 30 ಮತ್ತೆ 31 ಅವು ಚಿಗಿರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆ ಹತ್ತಿರವಾಯಿತು ನೀವಾಗಿ ತಿಳಿದುಕೊಳ್ಳುತ್ತೀರಾ. ಬೇಸಿಗೆ ಹತ್ತಿರವಾಯಿತು ಅಂತ ನೀವಾಗಿ ತಿಳ್ಕೊಳ್ತೀರಾ ಅಂತಂದ್ರೆ ಬೇಸಿಗೆ, ಈ ಬೇಸಿಗೆ ಅಂದ್ರೆ ಏನಂದ್ರೆ ಎಕ್ಸ್ಪ್ರೆಸ್ ಅಂದ್ರೆ ದೇವರಾಯನ ಸಮೀಪವಾಗಿದೆ ಅಂತ ತಿಳ್ಕೊಳ್ತೀರಾ ಅಂದ್ರೆ ಸಮಯ ಹತ್ತಿರವಿದೆ ತಿಳ್ಕೊಳ್ಳಿ. ಭೂಲೋಕದಲ್ಲಿ ದೇವರಾಜ್ಯ ಸ್ಥಾಪನೆ ಆಗೋದಕ್ಕೆ ಸಮಯ ಎಷ್ಟಿದೆ ಅಂತಂದ್ಬಿಟ್ಟು ನಾವು ಯಾರನ್ನು ನೋಡ್ಕೊಳಿಬೇಕು ಅಂದ್ರೆ ಇಸ್ರೇಲ್ ರಾಜ್ಯ ನೋಡ್ಕೊಳಿಬೇಕು. ಇಸ್ರೇಲ್ ರಾಜ್ಯ ಒಣಗೋಗಿರೋ ಕಂಡೀಷನ್ ಇಂದ ಚಿಗರಿ ಅರಳಿ ಕಾಯಿ ಪಲ್ಯ ಎಲ್ಲಾ ಕೊಡೋಂತ ಒಂದು ಸಿಚುವೇಶನ್ ಬಂತು ಅಂದ್ರೆ ನಾವೇನ್ ತಿಳ್ಕೊಬೇಕು ಅಂದ್ರೆ ದೇವರಾಜ್ಯ ತುಂಬಾ ಹತ್ತಿರದಲ್ಲಿದೆ, ಅತಿ ಶೀಘ್ರದಲ್ಲಿ ಭೂಲೋಕದಲ್ಲಿ ತನ್ನ ರಾಜ್ಯನ ಕ್ರೈಸ್ತ ಸ್ಥಾಪನೆ ಮಾಡಿ ತಿಳ್ಕೊಬೇಕು. ಅದಕ್ಕೆ ಇಸ್ರೇಲ್ ನೋಡಿ ಯೇಸು ಕ್ರಿಸ್ತನ ಶಿಲುಬೆ ಹಾಕ್ಬಿಟ್ರು ಅವ್ರ ರಕ್ತದ ಒಂದು ಪೆನಾಲ್ಟಿ ಶಿಕ್ಷೆ ಇರ್ಬೇಕು ಬಂತು ಅಲ್ಲ, ಅವ್ರ ರಕ್ತದ ಒಂದು ಹೊಣೆ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಹೇಳ್ತಾರಲ್ಲ ತೊಂದ್ರೆ ಇಲ್ಲ ಹಂಗೇ ಆಗೋಯ್ತು. ನೆಕ್ಸ್ಟ್ ಏನಾಯ್ತು ಇವತ್ತು ಇಸ್ರೇಲ್ ಇದೆಯಾ, ಇವತ್ತು ಇಸ್ರೇಲ್ ರಾಜ್ಯ ಇದೆಯಾ, ಇವತ್ತು ಲೋಕದಲ್ಲಿ ವರ್ಲ್ಡ್ ಮ್ಯಾಪ್ ಅಲ್ಲಿ ಇದೆಯಾ? ಒಂದು ಕಾಲದಲ್ಲಿ ಇರ್ಲೇ ಇರ್ಲಿಲ್ಲ ಅದರ, ಎಲ್ಲಿವರೆಗೂ ಇರ್ಲಿಲ್ಲ ಅಂದ್ರೆ 18th century ವರೆಗೂ ವರ್ಲ್ಡ್ ಮ್ಯಾಪ್ ಅಲ್ಲಿ ಇಸ್ರೇಲ್ ರಾಜ್ಯನೇ ಇಲ್ಲ. ಹೇಳಲ್ಲ ಅದಕ್ಕೆ ಗೂಗಲ್ ಕೊಡಿ. 1874 ವರ್ಲ್ಡ್ ಮ್ಯಾಪ್ ಅಲ್ಲಿ ಇಸ್ರೇಲ್ ರಾಜ್ಯ ಅಂತ ಫಸ್ಟ್ ಬರಕ್ ಶುರು ಆಯ್ತು. ಅಲ್ಲಿವರೆಗೂ ಇಸ್ರೇಲ್ ಮ್ಯಾಪ್ ಅಲ್ಲಿ ಇಲ್ಲ, ವರ್ಲ್ಡ್ ಮ್ಯಾಪ್ ಅಲ್ಲೇ ಇಲ್ಲ. ಅದರ ಇವಾಗ ನೋಡಿದ್ದೀನಿ USSR ಅಂತ ನೀವು ಟೈಪ್ ಮಾಡಿ ಅದರ ಈ ವರ್ಲ್ಡ್ ಮ್ಯಾಪ್ ಅಲ್ಲಿ ಇವಾಗಿರೋ ವರ್ಲ್ಡ್ ಮ್ಯಾಪ್ ಅಲ್ಲಿ ಯಾಕೆ ನೋಡ್ಸಲ್ಲ? USSR ಇಸ್ ನೋ ಮೋರ್ ಯುನೈಟೆಡ್ ಸೋವಿಯತ್ ಸೋಷಿಯಲ್ ರಿಪಬ್ಲಿಕ್, ಇಟ್ ಈಸ್ ಕನ್ವರ್ಟೆಡ್ ಟು ರಷ್ಯಾ. ಅದರ ಅದು ಫ್ರಾಗ್ಮೆಂಟ್ ಆಗೋಯ್ತು, ಡಿಸ್ಇಂಟಿಗ್ರೇಟ್ ಆಗೋಯ್ತು. ಯುಕ್ರೇನ್, ರಷ್ಯಾ, ಪೋಲ್ಯಾಂಡ್, ಪೋರ್ಚುಗಲ್ ಇವೆಲ್ಲ ಏನಾಯ್ತು, ಚಿದ್ರಿ ಚಿದ್ರಿ ಆಗೋಯ್ತು. ಟರ್ಕಿ ಎಲ್ಲ ಇದೇ ತರ ಅವಾಗೆ ಇಸ್ರೇಲ್ ಅಂತ ಉಟ್ಕೊಂಡಿದ್ರು. ಇದು ಬೈಬಲ್ ಪ್ರಾಫಸಿ. ಯೇಸುಕ ಹೇಳ್ತಾರೆ ಅಂಜುರ ಚಿಗಿರ್ತಾ ಇರ್ಬೇಕಾದ್ರೆ ಒಣಗೋಗ್ಬಿಡಿತ್ತು, ಮೆತ್ತಿಗೆ ಜೀವಕ್ಕೆ ಬರ್ತಾ ಇದೆ ಅಂತ ನೋಡ್ಬೇಕಾದ್ರೆ ನೀವು ಕಲ್ತ್ಕೊಂಡ್ರಪ್ಪ, ನಿಮ್ ಟೈಮ್ ಏನಾಯ್ತು ಹತ್ರ ಆಯ್ತು. ಆದಷ್ಟು ಸಭೆ ಏನಾಗ್ಬಿಡ್ತದೆ, ಮುಗ್ದೋಗ್ಬಿಡ್ತದೆ. ಇನ್ನು ಭೂಲೋಕದ ರಕ್ಷಣೆ ಶುರು ಆಗ್ತದೆ, ಪರಲೋಕ ರಕ್ಷಣೆ ಅಂತ್ಯ ಆಗ್ತಾ ಇದೆ ಅಂತ ನಮ್ಗೆ ಬ್ಯೂಟಿಫುಲ್ ಸೂಚನೆ. ಅದಕ್ಕೆ ನೋಡ್ಬೇಕಾದ್ರೆ ಇದನ್ನ ನೋಡ್ಬಿಟ್ಟು ಏನ್ ಮಾಡಿ ನೀವು ಪಾಠ ಕಲ್ತ್ಕೊಳ್ಳಿ ಅಂತಂದ್ರು. ಇವತ್ತು ನೋಡಿ ಇಸ್ರ ಅಲ್ಲಿ ಇನ್ನೂ ನೋಡಿ ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ನೋಡಿ. ಆತನು ಅವರಿಗೆ ಒಂದು ಸಾಮ್ಯವನ್ನು ಕೊಟ್ಟು ಹೇಳಿದ್ದೇನೆಂದರೆ ಅಂಜೂರು ಮುಂತಾದ ಮರಗಳನ್ನು ನೋಡಿರಿ ಅವು ಚಿಗುರಿ. ವೆರಿ ಗುಡ್. ಅಂಜೂರು ಮತ್ತೆ ಮುಂತಾದ ಮರಗಳು ಅಂದ್ರು, ಬರೀ ಅಂಜೂರು ಮಾತ್ರ ಅದರ್ ಟ್ರೀಸ್ ಇದು ಚಿಗುರ್ಬೇಕಾರೆ ಅಂತಂದ್ರು. ಅಂದ್ರೆ ಇಸ್ರೇಲ್ ಸ್ವಾತಂತ್ರವಾಗಿ ಬಂತ, ಇಸ್ರೇಲ್ ಮಾತ್ರ ಚಿಗುರ್ತಾ ಅಂತಂದ್ರೆ ಇಲ್ಲ. ಆ ಟೈಮಲ್ಲಿ ಲೋಕದಲ್ಲಿ 205 ಕಂಟ್ರೀಸ್ ಇಂಡಿಪೆಂಡೆನ್ಸ್ ಇದೆ. ಮೋರ್ ದೆನ್ 200 ಕಂಟ್ರೀಸ್ ನಾಟ್ ಇಂಡಿಪೆಂಡೆನ್ಸ್. ಯಾವಾಗ ಇಂಡಿಯಾಗೆ ಯಾವ ಹೇಳಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಇದೆ ಯಾವಾಗ? 47 ಡೇಟ್ 1947 ಕರೆಕ್ಟ್. 1947 ಡೇಟ್ ಫ್ರೀಡಮ್ ಇಸ್ರೇಲ್ ಗೆ ಸ್ವಾತಂತ್ರ ಬಂದಿದ್ದು ಯಾವಾಗ? 1948
ಡೇಟ್ ಗೊತ್ತಿಲ್ಲ ಮೇ 14 ಮೇ 14 ಓಕೆನಾ ಸೋ ಮೇ 14 1948 ಇಸ್ರೇಲ್ ಗೆ ಫ್ರೀಡಂ ಏನಾಗಿದೆ ಬಂದಿದೆ ಇಸ್ರೇಲ್ ಬಂದಿದ ಮೇಲೆ ಇಂಡಿಯಾ ಬಂದಿದೆ ಅಲ್ವಾ ಆಮೇಲೆ ಪಾಕಿಸ್ತಾನ್ಗೂ ಬಂದಿದೆ ಬಾಂಗ್ಲಾದೇಶ್ಗೂ ಬಂದಿದೆ ಶ್ರೀಲಂಕಾಗೂ ಬಂದಿದೆ ಹಾಂಗ್ಕಾಂಗ್ಗೂ ಬಂದಿದೆ ಅಲ್ವಾ ಆಮೇಲೆ ಆಫ್ರಿಕಾದಲ್ಲಿ 100 ಕಂಟ್ರೀಸ್ಗೆ ಫ್ರೀಡಂ ಇದೆ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ ಯಾವ ಯಾವ ರಾಜ್ಯಕ್ಕೆ ಫ್ರೀಡಂ ಬಂತು ಅಂತ ಅಂದ್ಬಿಟ್ಟು ಒಂದು 100 ಇಯರ್ಸ್ ಅಂತ ಹಾಕ್ಬಿಟ್ಟು ನೋಡ್ರಿ ಇದ್ದೀನಿ ಲಿಸ್ಟೇ ಗೊತ್ತಾ ನಿಮಗೆ ಎಲ್ಲಾ ಬಂದ್ಬಿಟ್ಟು ಬೈಬಲ್ ಪ್ರೊಫೆಸಿ ಅಲ್ವಾ ಇವೆಲ್ಲ ಚಿಗಿರ್ಬೇಕಾದ್ರೆ ಏನ್ ಮೀನಿಂಗ್ ಅಂದ್ರೆ ಯಾರು ಡಿಪೆಂಡ್ ಆಗಿಲ್ಲ ಸ್ವಂತ ಸ್ವಂತವಾಗಿ ಹಳ್ಳಿ ನಿಂತಿದೆ ಅದರ ಇದು ನಮ್ಗೆ ಸೂಚನೆ ಏನಪ್ಪ ಅಂದ್ರೆ ಈ ಶೀಘ್ರದಲ್ಲಿ ಇಸ್ರೇಲ್ ಅಲ್ಲಿ ದೇವರೇ ಮಾಡ್ತಾರೆ ರಾಜ್ಯನ ಸ್ಥಾಪನೆ ಮಾಡ್ತಾರೆ ಇವತ್ತು ವರ್ಲ್ಡ್ ನೋಡ್ಬೇಕು ಸರ್ ನಾವ್ ಯೂಸ್ ಮಾಡಂತ ಒಂದೊಂದು ಟೆಕ್ನಾಲಜಿ ಯಾರು ಗೊತ್ತಾ ಇಸ್ರೇಲ್ ಇವಾಗ ಉದಾಹರಣೆ ನೋಡ್ಬೇಕು ನೋಡಿ ಇವಾಗ ನಾವು ಯೂಸ್ ಬಿ ಯೂಸ್ ಮಾಡ್ತೀವಿ ಪೆನ್ ಡ್ರೈವ್ ಈ ಪೆನ್ ಡ್ರೈವ್ ಗೊತ್ತಾ ಈ ಪೆನ್ ಡ್ರೈವ್ ಯೂಸ್ ಮಾಡೋದು ಇಸ್ರೇಲ್ ಒಂದ್ ಕಾಲದಲ್ಲಿ ಸಿ ಡಿ ಅಂತ ಇತ್ತು ಫ್ಲಾಪಿ ಡಿಸ್ಕ್ ಅಂತ ಇತ್ತು ಬ್ರದರ್ ಚೆನ್ನಾಗಿ ಗೊತ್ತಿದ್ದಾರೆ ಫ್ಲಾಪಿ ಡಿಸ್ಕ್ ಅಂತ ಒಂದು ಫ್ಲಾಪಿ ಡಿಸ್ಕ್ ಹೋಯ್ತು ಅಟ್ರ ನೋಡಿ ನಿಂತೋಯ್ತು ಅಂದ್ರೆ ಅಷ್ಟೇ ಗೊತ್ತ ಅದೇನೋ ಒಂದು ಇದು ಕೂಡ ಇರ್ಲಿಲ್ಲ ಅದು ಅದರ ಜಿ ಬಿ ಗಿಬಿ ಎಲ್ಲ ಹೋಯ್ತು ಬಿಡಿ ಅವಾಗ ಅವ ಎಂ ಬಿ ಅಷ್ಟೇ ಅದರ ಇವಾಗ ಏನಾಗಿದೆ ಒಂದ್ ಚಿಕ್ಕ ಇದೇ ಮೈಕ್ರೋ ಚಿಪ್ ಪ್ರೊಸೆಸರ್ ಇದೆ ಗೊತ್ತಾ ಇಷ್ಟೇ ಇಷ್ಟ ಇದನ್ನ ತಗೊಂಡು ಲ್ಯಾಪ್ಟಾಪ್ ಬರ್ತಾರೆ ಲ್ಯಾಪ್ಟಾಪ್ ಇವ್ರು ಬರ್ತಾ ಇದ್ರೆ ಹಾರ್ಡ್ ಡಿಸ್ಕೇ ಇಲ್ಲ ಜಸ್ಟ್ ಮೆಮೊರಿ ಚಿಪ್ ಇಟೇ ಇಟ್ಟು ಇಷ್ಟರಲ್ಲಿ 4 TB ಡೇಟಾ ಏನಾಗ್ಬೋದು ಇಟ್ಸ್ಕೊಡ ಅಂತ ಹೇಳಿದ್ರೆ ಅಂತ ಒಂದು ಟೆಕ್ನಾಲಜಿ ಕಂಡಿಡಿದ್ರೆ ಇಸ್ರೇಲ್ ಆಮೇಲೆ ನೋಡಿ ನಮ್ ಮೊಬೈಲ್ ಯೂಸ್ ಮಾಡ್ತಿರ್ಬೋದು ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಕಂಡಿಡಿದ್ರೆ ಅವರು ಆಮೇಲೆ ಈ ಮೊಬೈಲ್ ಅಲ್ಲಿ ನಾವು ಬ್ಯಾಟ್ರಿ ಯೂಸ್ ಮಾಡ್ತೀವಿ ಗೊತ್ತಾ ಲಿಥಿಯಂ ಬ್ಯಾಟ್ರಿ ಅಂತ ಹೇಳ್ತಾರೆ ಲಿಥಿಯಂ ಅಂತಂದ್ರೆ ಒಂದ್ ಜಮಾನದಲ್ಲಿ ಡ್ರೈ ಸೆಲ್ ಬ್ಯಾಟ್ರಿ ಅಂತ ಇರ್ತಾ ಇತ್ತು ಇವಾಗ ನಾವು ಈ ಪೆನ್ಸಿಲ್ ಬ್ಯಾಟ್ರಿ ಯೂಸ್ ಮಾಡ್ತೀವಿ ಗೊತ್ತಾ ಈ ಹಳೆ ಕಾಲದಲ್ಲಿ ಈ ಬ್ಯಾಟ್ರಿಗೆ ಲೈಟ್ ಹಾಕ್ಬೇಕಾದ್ರೆ ಚಿಕ್ಕ ಚಿಕ್ಕ ಬ್ಯಾಟ್ರಿಗಳ ಕೂಡ ಹೊಡಿತೀನಿ ಟಾರ್ಚ್ಗೆ ಎವ್ರಿ ಡೇ ಕಂಡಿದ್ದು ಅಷ್ಟೇ ಜಪಾನ್ ಕಂಡಿದ್ದು ಅಷ್ಟೇ ಅದರ ಅದು ಲೈಫ್ ಎಷ್ಟಂದ್ರೆ 8 hours ಮಾತ್ರ ತಪ್ಪತ್ತು ಹೋಗ್ಬಿಡೋದು ಅಲ್ರ ಲಿಥಿಯಂ ಬ್ಯಾಟ್ರಿ ಹೆಂಗಿದೆ ಅಂತಂದ್ರೆ ಏನ್ರಿ 8 hours ಚಾರ್ಜ್ ಮಾಡಿದ್ರೆ 80 hours ಏನ್ ಮಾಡೋದು ಯೂಸ್ ಮಾಡ್ಬೋದು ಇದು ಕಂಡಿಡಿದ ಟೆಕ್ನಾಲಜಿ ಇಸ್ರೇಲ್ ಇವಾಗ ಎಲೆಕ್ಟ್ರಿಕ್ ಕಾರ್ ಇದೆ ಗೊತ್ತಾ ಎಲೆಕ್ಟ್ರಿಕ್ ಕಾರ್ ಅಲ್ಲಿ ಯೂಸ್ ಮಾಡ್ತಾರೆ ಲಿಥಿಯಂ ಬ್ಯಾಟ್ರಿ ಇವಾಗೆಲ್ಲ ಇನ್ನು ಅತಿ ಶೀಘ್ರ ನೋಡಿ ಇನ್ 3-4 years ಅಲ್ಲಿ ಡೀಸೆಲ್ ಕಾರ್ ಗಳು ಟೋಟಲಿ ಔಟ್ ಆಫ್ ಪೆಟ್ರೋಲ್ ಕಾರ್ ನಲ್ಲಿ ಯಾವ್ದು ಇರಲ್ಲ ಎಲ್ಲ ಉಂಟು ಎಲೆಕ್ಟ್ರಿಕ್ ನಡೀತಾರೆ ಅದರ ಎಲೆಕ್ಟ್ರಿಕ್ ಕಾರ್ ಅಲ್ಲಿ ಇರೋ ಲಿಥಿಯಂ ಬ್ಯಾಟ್ರಿ ಅಲ್ವರ ಯೋಚನೆ ಮಾಡ್ರಿ ಇದನ್ನ ಕಂಡಿಡಿದವ್ರು ಯಾರೋ ಇಸ್ರೇಲ್ ಆಮೇಲೆ ನಿಮ್ ಮನೆ ಮೇಲೆ ಸೋಲಾರ್ ಇದೆ ಗೊತ್ತಾ ಬಿಸಿನೀರಿಗೆ ಸೋಲಾರ್ ಯೂಸ್ ಮಾಡ್ತೀರಿ ಗೊತ್ತಾ ನೀವು ಇದನ್ನ ಕಂಡಿಡಿದ್ರೆ ಇಸ್ರೇಲ್ ಇಸ್ರೇಲ್ ಸೂರ್ಯನ ಬೆಳಕಿಂದ ನಾವು ಕರೆಂಟ್ ನ ಉತ್ಪತ್ತಿ ಮಾಡ್ಬೋದು ನೀರನ್ನ ಕಾಯಿಸ್ಕೊಂಬೋದು ಅಂತ ಇವೆಲ್ಲ ಕಂಡಿಡಿದ್ರೆ ಯಾರಂದ್ರೆ ಇಸ್ರೇಲ್ ದೊಡ್ಡ ದೊಡ್ಡ ಕಂಪನಿಗಳು ಸರ್ ಲೋಕದಲ್ಲಿ ಎಂತ ನೀವು ಯಾವ ಕಂಪನಿ ಹೆಸರು ಹೇಳ್ತೀರಿ ತೊಳಿದ್ರಿ ಮೆಜಾರಿಟಿ ಅಮೆರಿಕಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಒಬ್ಬ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಶೇರ್ಸ್ ವ್ಯಾಲ್ಯೂ ಇರಬೇಕು ಅಂತ ಇದ್ರಲ್ಲಿ ಇಂಡಿಯಾ ಒಂದೇ ಒಂದ್ ಕಂಪನಿ ಅಮೆರಿಕ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು ಯಾವ್ದು ಗೊತ್ತಾದ ಓನ್ಲಿ ಒಂದ್ ಕಂಪನಿ ಅಮೆರಿಕ ಇನ್ಫೋಸಿಸ್ ದಟ್ ಈಸ್ ದ ಓನ್ಲಿ ಕಂಪನಿ ದಟ್ ಈಸ್ ಮೇಕಿಂಗ್ ಟ್ರಾನ್ಸಾಕ್ಷನ್ ಇನ್ ಅಮೆರಿಕನ್ ಸ್ಟಾಕ್ ಎಕ್ಸ್ಚೇಂಜ್ ರಿಲಯನ್ಸ್ ಗೂ ಇಲ್ಲ ದೀರ್ಭಾಯ್ ಅಂಬಾನಿಗೂ ಎಂಟ್ರಿ ಇಲ್ಲ ಯಾಕೆ ಗೊತ್ತಾ ಅಷ್ಟೊಂದು ಎಂತ ಗ್ರೇಡ್ ಅದು ಅದರ ಆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಯಾರ್ದು ಗೊತ್ತಾ ಎಲ್ಲ ಯಹೂದಿಯರು ಅದಕ್ಕೆ ನೀವು ವರ್ಲ್ಡ್ ನ್ಯೂಸ್ ಅಬ್ಸರ್ವ್ ಮಾಡಿ ಅಮೆರಿಕಾ ಇಸ್ ಆಲ್ವೇಸ್ ವೆರಿ ಗುಡ್ ಸಪೋರ್ಟರ್ ಆಫ್ ಇಸ್ರೇಲ್ ಯಾಕೆ ಅಂದ್ರೆ ಅಮೆರಿಕಾನ ಇಸ್ರೇಲ್ಗೆ ತಿರುಗಿ ಬಿತ್ತು ಅಂದ್ರೆ ಮುಗೀತು ಅಮೆರಿಕದ ಆರ್ಥಿಕ ಸ್ಥಿತಿನೇ ಕುಸ್ತೋಗ್ತದೆ ಅದಕ್ಕೆ ಅಮೆರಿಕ ಯಾವಾಗ್ಲೂ ಇಸ್ರೇಲ್ ಸಪೋರ್ಟ್ ಅದಕ್ಕೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ ಯಾಕೆ ಈ ಮುಸ್ಲಿಮ್ಸ್ ಅವರೆಲ್ಲ ಬರೀ ಅಮೆರಿಕಕ್ಕೆ ಟಾರ್ಗೆಟ್ ಮಾಡಿದ್ರೆ ಬಾಂಬ್ ಅಟ್ಯಾಕ್ ಮಾಡೋದು ಸೂಸೈಡ್ ಬಾಂಬ್ ಅಂತೆ ಜಗಳ ಮಾಡೋದು ಶೂಟಿಂಗ್ ಮಾಡೋದು ಅದರ ಅವ್ರಿ ಮೇಲೆ ಜಗಳ ಮಾಡೋದು ಯಾಕೆ ಇವ್ರೆ ಅಂತಂದ್ರೆ ಯಾಕೆ ಅಂದ್ರೆ ಇಸ್ರೇಲ್ ಯಾರಿಗೆ ಸಪೋರ್ಟ್ ಅಮೆರಿಕ ಸಪೋರ್ಟ್ ಇದೆ ಅದರ ಆಮೇಲೆ ಅಕ್ಕಪಕ್ಕದ ಇಸ್ರೇಲ್ ವರ್ಲ್ಡ್ ಮ್ಯಾಪ್ ನೋಡಿದ್ರೆ ಸುತ್ತಲೂ ಇರೋರೆಲ್ಲ ಬರೀ ಮುಸ್ಲಿಮ್ಸ್ ಅವರೇ ಅಕ್ಕಪಕ್ಕ ಮುಸ್ಲಿಮ್ಸ್ ಅವರೆಲ್ಲ ಇಸ್ರೇಲ್ ನಾಶ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅದಕ್ಕೆ ಸಪೋರ್ಟ್ ಬಂದಿದ್ರೆ ಯಾರು ಗೊತ್ತಾ ಅಮೆರಿಕ ನೀವೇನಾ ಇಸ್ರೇಲ್ ತಟ್ಟಿಗೆ ಬಂದ್ರೆ ಮಾತ್ರ ಅಮೆರಿಕ ನುಗ್ಗ್ಬಿಡ್ತಾರೆ ಯುದ್ಧಕ್ಕೆ ಅಂತಂದ್ಬಿಟ್ಟು ಅದರ ಅದಕ್ಕೆ ಅಮೆರಿಕ ಕಂಡ್ರೆ ಮುಸ್ಲಿಮ್ಸ್ ಅವ್ರೆ ಆಗಲ್ಲ ಅದಕ್ಕೆ ಇವಾಗ ಇಸ್ರೇಲ್ ನ ಹೊಡಿಬೇಕಂದ್ರೆ ಫಸ್ಟ್ ಅಮೆರಿಕನ್ ಬಿಡಿಸ್ಬೇಕು ಇವಾಗ ಏನಂತಾರೆ ಕಾಣಲೆ ಹಸು ಜ್ವರ ಬಂದ್ರೆ ಎಮ್ಮೆ ಬರೀಳಿಬೇಕು ಅಂತ ಆತರ
ಇವಾಗ ನೋಡಿ, ಇವಾಗ ನಮಗೆ ವರ್ಲ್ಡ್ ಅಲ್ಲಿ ನೀವು ಎಲ್ಲರೂ ಕಂಪೇರ್ ಮಾಡಿ, ಯಾವ್ದಾರ ದೇಶಕ್ಕೆ ಏನೋ ಒಂದು ತೊಂದರೆ ಆಯ್ತಂದ್ರೆ ಇಮ್ಮಿಡಿಯಟ್ ಯಾರು ಹೊಡ್ಬಿಡ್ತಾರೆ? ಅಮೆರಿಕ ಹೊಡ್ಬಿಡ್ತಾರೆ. ಏನಾಯ್ತು ಏನಾಯ್ತು? ನಾನು ಇದ್ದೀನಿ ಬಿಡಿ, ನಾನು ತುಂಬಾ ಪವರ್ಫುಲ್ ಆಗಿದ್ದೀನಿ, ನನಗೆ ಏನ್ ಬೇಕೋ ಎಲ್ಲ ಶಕ್ತಿ ಇದೆ, ನಾನು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಿಂತ್ಕೊಂತಾರೆ. ಇವಾಗ ಅದಕ್ಕೆ ಏನಾಗ್ಬಿಟ್ಟಿದ್ರೆ ಅಮ್ಮ ಈ ಮುಸ್ಲಿಮ್ಸ್ ಅವ್ರಿಗೆ, ಅರಬ್ ದೇಶದವ್ರಿಗೆ, ಈ ಅಮೆರಿಕ ಇದ್ರೆ ತರ ತೊಂದ್ರೆ, ಅಮೆರಿಕನೇ ಹೊಡ್ಬಿಸಾಕ್ಬಿಟ್ರೆ ಅಮೆರಿಕ ಎಲ್ಲೂ ಬರೋದಲ್ಲ. ಅವಾಗ ಸಿಚುವೇಶನ್ ಅಲ್ಲಿ ಅವ್ರಿಗೆ ಕಷ್ಟ ಆಯ್ತು ಅಂದ್ರೆ ಇನ್ನೊಬ್ರು ಹೋಗ್ತಾರ? ಇವಾಗ ನನ್ನ ಹತ್ರ 10,000 ರೂಪಾಯಿ ಇದೆ, ನಾನು ಏನ್ ಮಾಡ್ತೀನಿ? ಇನ್ನೊಬ್ರಿಗೆ 1,000 ರೂಪಾಯಿ ಕೊಡಕ್ ನಾನು ಮನ್ಸು ಮಾಡ್ತೀನಿ? ನನಗೆ 10,000 ರೂಪಾಯಿ ಬೇಕು ಅಂತಿರ್ಬೇಕು, ಇನ್ನೊಬ್ರಿಗೆ 100 ರೂಪಾಯಿ ಕೊಡಕ್ ಹೋಗ್ತೀನಾ? ಇಲ್ಲ. ಅದಕ್ಕೆ ಮುಸ್ಲಿಮ್ಸ್ ಅವ್ರ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ಅಮೇರಿಕಲ್ಲಿ, ಅದ್ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ಅಲ್ಲೇ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಬೇಕು ಅಂತ. ಅವ್ರ ಜನರೇಷನ್ ಪಾಪ್ಯುಲೇಷನ್ ಜಾಸ್ತಿ ಮಾಡಿ ಅವ್ರ ಆರ್ಥಿಕ ಸ್ಥಿತಿನ ಕುಂದಿಸ್ಬೇಕು ಅಂತ. ಅದಕ್ಕೆ ಹೆಂಗೆ ಕುಂದಿಸೋದು? ಈ ಟೆರರಿಸ್ಟ್ ಅಟ್ಯಾಕ್ ಮಾಡೋದು, ಅಲ್ಲಿ ಇಲ್ಲಿ ತೊಂದರೆಗಳು ಮಾಡ್ತಾ ಇರೋದು. ಅವಾಗ ಏನಾಗ್ತಾರೆ, ಇದು ಮಾಡಿದಾಗ ಎಕನಾಮಿ ವೀಕ್ ಆಗ್ತಾರೆ. ನೋಡಿ ವ್ಯವಸ್ಥೆ ಮಾಡಿ, ಒಂದು ಮನೆ ಹೊಡೆದ್ರೆ ಆ ಮನೆ ತಿರ್ಗಾ ಕಟ್ಬೇಕು ಅಂದ್ರೆ ಎಷ್ಟು ಬೇಕು ದುಡ್ಡು? 100,000 ರೂಪಾಯಿ. ಎಷ್ಟು ಹೇಗ್ ಬಿಡ್ತಾರೆ ಇಡೀ ರಾಜ್ಯದಲ್ಲಿ ಆತರ ಹಾಡ್ದೆ? ಏನಾಗ್ತದೆ, ಆರ್ಥಿಕ ಸ್ಥಿತಿ ಭಯಂಕರ ಕಷ್ಟ. ಮಾಡ್ತಾರೆ ಅದೇ ಕೆಲಸ. ಅದಕ್ಕೆ ನೋಡಿದ್ರೆ ಎಲ್ಲ ಕಡೆ ಉಂಟು, ಇಷ್ಟು ಜನ ಮುಸ್ಲಿಮ್ಸ್ ಅಟ್ಯಾಕ್ ಮಾಡ್ತಾ ಇದ್ರು. ಇವಾಗ ಏನಿಗೆ ನಿಂತೋಯ್ತು ಅಂದ್ರೆ ಕೊರೋನಾ ಬಂದು ನಿಂತ ಬಿಟ್ಟಿದ್ದೆ ಅಷ್ಟೇ. ಇಲ್ಲಾಂದ್ರೆ ಅವ್ರು ಮಾಡಿದಂತ ಧ್ವಂಸಂಗೀತ ಅಂದ್ರೆ ಆರ್ಥಿಕ ಸ್ಥಿತಿ ಭಯಂಕರ ಕೆಟ್ಟೋಗ್ಬಿಟ್ಟಿದ್ರಿ. ಅದಕ್ಕೆ ನಮ್ಗೆ ಬ್ಯೂಟಿಫುಲ್ ಸೈನ್ ಅಂದ್ರೆ ಪೆಟ್ರೋಲ್ ಪ್ರೈಸ್ ಯಾವಾಗ ಜಾಸ್ತಿ ಆಗ್ತಾರೋ ಅದನ್ನ ತಿಳ್ಕೊಬೇಕು ಅಂದ್ರೆ ತೊಂದರೆ ಇದೆ ಅಂತ. ಏನಕ್ಕೆ ಮುಸ್ಲಿಮ್ಸ್ ಅವಾಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಮಾಡೋದು? ಇದಕ್ಕೆ ಮಾಡೋದು. ಅದಕ್ಕೆ ಅಮೆರಿಕ ಹಿಂಗ ಬಿಡಿದೆ ಅಂದ್ರೆ ಇಬ್ರು ಈ ಅರಬ್ ಕಂಟ್ರಿಗಳನ್ನ ಬಿಡೋಕ್ಕಾಗಲ್ಲ, ಇಟ್ಕೊಳಕ್ಕಾಗಲ್ಲ, ಬಿಟ್ರೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ಬಿಡ್ತಾರೆ. ಇಟ್ಕೊಂಡ್ರೆ ಇಸ್ರೇಲ್ ತೊಂದರೆ. ಅದಕ್ಕೆ ಮಾಡ್ತಾರೆ, ಅಲ್ಲಿ ಬಂದಂತ ಪ್ರೆಸಿಡೆಂಟ್ ಎಲ್ಲರೂ ಸ್ವಲ್ಪ ಸಾಫ್ಟ್ ಆಗಿ ಕಂಟ್ರೋಲ್ ಮಾಡ್ತಾರೆ. ಅದಕ್ಕೆ ನೋಡಿ ಇರಾಕ್ ಏನ್ ಮಾಡಿದ್ರು ಸ್ಯಾಂಕ್ಷನ್ಸ್ ಹಾಕಿದ್ರು. ಏನಕ್ಕೆ? ಇರಾಕ್ ನ್ಯೂಕ್ಲಿಯರ್ ರಿಯಾಕ್ಟರ್ ತಯಾರಿಸ್ತಾ ಇದಾರೆ. ಇರಾನ್ ನ್ಯೂಕ್ಲಿಯರ್ ರಿಯಾಕ್ಟರ್ ತಯಾರಿಸ್ಕೊಂಡು ಮಾಡಿದ್ರೆ ಇವನ್ಗೆ ಏನ್ ತೊಂದ್ರೆ ಅಮೆರಿಕಾಗೆ? ಇವನ್ ನನ್ ಮನೇಲಿ ನಾನು ಏನ್ ಬೇಕಾದ್ರೆ ಮಾಡ್ಕೊಂತೀನಿ. ನಮ್ಮ ಮನೇಲಿ ನಾನು ಒಲೆ ಇಟ್ಕೊಂತೀನಿ ನೀರ್ ಕಾಯ್ಸ್ಕೊಳಕ್ಕೆ, ಇಲ್ಲಾಂದ್ರೆ ನೀವು ಗೀಜರ್ ಹಾಕಿದ್ರೆ ನೀವ್ ಯಾರು ಹೇಳಕ್ಕೆ ಅಂತ ನಾನು ಕೇಳಿದ್ರೆ ಹೇಗಿರ್ತದೆ? ನ್ಯಾಯ ಇರ್ತದ? ನಾನೆಲ್ಲೋ ಇದ್ದೀನಿ, ನೀವೆಲ್ಲ ಇರ್ತೀರಿ. ಎಕ್ಸಾಂಪಲ್ ಕೇಳೋದು, ನಿಮ್ಮಲ್ಲಿ ನೀವು ಗೀಜರ್ ಯೂಸ್ ಮಾಡ್ಬಿಡಿ, ನೀವು ಬರೀ ಒಲೆನೇ ಹಾಕೊಂತೀನಿ, ನೀವು ಹೇಳಕ್ ಆಗ್ತದಾ? ನನ್ ಮನೆಯೆಲ್ಲ ಇಷ್ಟ ಮನೆ ಮಾಡ್ಕೊಬಹುದು. ಇವ್ರೇನ್ ಮಾಡ್ತಾ ಎಲ್ಲ ಡಿಟೆಕ್ಟ್ ಮಾಡಕ್ ಮಾಡೋದು, ನೀನ್ ಯಾಕೆ ನ್ಯೂಕ್ಲಿಯರ್ ಡಿಟೆಕ್ಟ್ ಮಾಡ್ತೀಯ ಅಂತ. ಯಾಕೆ ಈ ತರ ಕೇಳ್ತಾ ಇದಾರೆ ಅಮೆರಿಕಾ ಅಂತಂದ್ರೆ, ಏನ್ರಿ ಇವ್ರು ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ನ್ಯೂಕ್ಲಿಯರ್ ಬಾಂಬ್ ತಯಾರಿಸ್ಕೊಡ್ತಾರೆ. ಅರಬ್ ದೇಶದಲ್ಲಿ ಯಾರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇಲ್ಲ, ನೀವು ಬೇಕಾದ ಗೂಗಲ್ ಸರ್ಚ್ ಮಾಡಿ. ಒಂದೇ ಒಂದು ಮುಸ್ಲಿಂ ರಾಜ್ಯದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇರೋದು ಯಾರು ಗೊತ್ತಾದ? ಒಂದೇ ಒಂದು ಮುಸ್ಲಿಂ ಕಂಟ್ರಿ ಅಂತ ನ್ಯೂಕ್ಲಿಯರ್ ಬಾಂಬ್ ಇರೋದು ಯಾರು ಇರ್ಬೋದು ಹೇಳಿ? ಗೆಸ್ ಮಾಡಿ, ನಿಮ್ಗೆ ಗೊತ್ತು ತುಂಬಾ. ಪಾಕಿಸ್ತಾನ. ಸೂಪರ್, ಕರೆಕ್ಟ್ ಆನ್ಸರ್. ಪಾಕಿಸ್ತಾನ ಒಂದೇ. ಯಾಕೆ ಗೊತ್ತಾ? ಅದಕ್ಕೆ ಅಮೆರಿಕ ಪಾಕಿಸ್ತಾನ್ಗೆ ಸಪೋರ್ಟ್ ಕೊಡೋದು. ಏನ್ ಕೇಳಿ, ಪಾಕಿಸ್ತಾನ್ಗೆ ಆರ್ಥಿಕ ಸ್ಥಿತಿ ಇಂಪ್ರೂವ್ ಮಾಡ್ಬೇಕು, ಜನಗಳಿಗೆ ನಾಲೆಜ್ ಕೊಡ್ಬೇಕು, ಎಜುಕೇಶನ್ ಕೊಡ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೇಕು. ಅವಾಗ ಜನಗಳು ಬುದ್ಧಿಶಕ್ತಿ ಎಲ್ಲ ಜ್ಞಾನ ಎಲ್ಲ ಇಂಪ್ರೂವ್ ಆಗ್ತಾರೆ. ಅವ್ರ ಏನ್ ಮಾಡ್ತಾರೆ, ಈ ಮೂಢನಂಬಿಕೆ ಈ ಜಿಹಾದ್ಗೆ ಅಂದ್ರೆ ಬಿಟ್ಬಿಡ್ತಾರೆ. ವೆಸ್ಟರ್ನ್ ಕಲ್ಚರ್ ತರಬೇಕು ಅಂತ ಇಷ್ಟ ಅವ್ರಿಗೆ ಎಲ್ಲಿ ಪಾಕಿಸ್ತಾನ. ಅವಾಗ ಏನಾಗ್ತಾರೆ, ಈ ಮೂಢನಂಬಿಕೆ ಎಲ್ಲ ಬಿದ್ದು ಎಲ್ಲ ಸಫಿಸ್ಟಿಕೇಟೆಡ್ ಒಳ್ಳೆ ಒಂದು ಡಿಸೆಂಟ್ ಲೈಫ್ ಅಲ್ಲಿ ಕಳೀತಾರೆ. ಅಂದ್ರೆ ಹೈಟೆಕ್ ಲೈಫ್ ನ ಕಳೆದಾವಾಗ ಈ ಚಿಲ್ಲರೆ ಕಸಗಳಿಂದ ಗೊತ್ತಾ ಅವ್ರ ಮೇಲೆ ಇವನ್ನ ಕಚ್ಚಾಡೋದು ಇವರೇ ಬಿಟ್ಬಿಡ್ತಾರೆ ಅಂದ್ಬಿಟ್ಟು. ಅದಕ್ಕೆ ಅಮೆರಿಕ ಏನ್ರಿ ಪಾಕಿಸ್ತಾನ್ಗೆ ಒಂದ್ ರೀತಿಯಲ್ಲಿ ಸಪೋರ್ಟ್. ಅದಕ್ಕೆ ಪಾಕಿಸ್ತಾನ್ ಏನೋ ಸಿಚುವೇಶನ್ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಮ್ಮಿಡಿಯಟ್ ಆಗಿ ಓಡ್ ಮಾಡಿದ್ರೆ ಅಮೆರಿಕ. ಯಾಕೆ ಗೊತ್ತಾ? ಅಪ್ಪಿ ತಪ್ಪಿ ಅವ್ರೇನೋ ಮೈಂಡ್ ಚೇಂಜ್ ಮಾಡ್ಬಿಟ್ರೆ ನ್ಯೂಕ್ಲಿಯರ್ ಬಾಂಬ್ ಯಾರು ಹೋಗ್ಬಿಡ್ತಾರೆ, ಅಕ್ಕಪಕ್ಕದಲ್ಲಿ ಅಫ್ಘಾನಿಸ್ತಾನ್, ಇರಾನ್, ಇರಾಕ್ ಎಲ್ಲ ಹೋಗ್ಬಿಡ್ತಾರೆ ಅಂತ. ಅದಕ್ಕೆ ಪಾಕಿಸ್ತಾನ ಇದು ಉಂಗ್ಲಿ ಮೆಂಬರ್ ಇನ್ ಯುನೈಟೆಡ್ ನೇಷನ್ಸ್. ಯೋಚನೆ ಮಾಡಿ, ಇನ್ಯಾವ ಅರಬ್ ದೇಶದವ್ರು ಯಾರಿಲ್ಲ ಯುನೈಟೆಡ್ ನೇಷನ್ಸ್? ಯಾವನೇ ಇಲ್ಲ, ಇವ್ರೊಬ್ಬರಿಗೆ ಮಾತ್ರ ಎಂಟ್ರಿ. ಯಾಕೆ ಅಂದ್ರೆ ಈ ಒಂದು ಕಾರಣಕ್ಕೋಸ್ಕರ. ಇದೆಲ್ಲ ಏನಕ್ಕೆ ಹೇಳ್ತೀನಿ ಅಂದ್ರೆ, ಇವರು ಅದಕ್ಕೊಂದೇ ಕಾರಣಕ್ಕೋಸ್ಕರ ಸುಮ್ಮನಿರೋದು. ಅದಕ್ಕೆ ಯಾವುದೇ ಅರಬ್ ದೇಶದಲ್ಲಿ ಇರಾಕ್ ಸಿಟರ್ ಪಾಕಿಸ್ತಾನಕ್ಕಿಂತ ಸಿಕ್ಕಾಪಟ್ಟೆ ಶ್ರೀಮಂತರು. ಇರಾನ್ ಅಷ್ಟೇ, ವರ್ಲ್ಡ್ ಅಲ್ಲಿ 60% ಆಫ್ ದ ಫ್ಯೂಯಲ್ ಸಪ್ಲೈ ಮಾಡೋದು ಯಾರು ಗೊತ್ತಾ? ಏನ್ರಿ, ಒಂದು ಇರಾನು, ಇನ್ನೊಂದು ಸೌದಿ ಅರೇಬಿಯಾ. ಮ್ಯಾಕ್ಸಿಮಮ್ ಸಪ್ಲೈ ಮಾಡೋದೇ ಇರಾನ್. ಇರಾನ್ ವರ್ಲ್ಡ್ ಅಲ್ಲೇ ಏನ್ರಿ ಮ್ಯಾಕ್ಸಿಮಮ್ ಫ್ಯೂಯಲ್ ಸಪ್ಲೈ ಮಾಡೋದು. ಇರಾನ್ ಇಂದ ಚೈನಾಗೆ ಪೈಪ್ ಲೈನ್ ಅಲ್ಲಿ ಫ್ಯೂಯಲ್ ಹೋಗ್ತದೆ. ಏನ್ರಿ, ನಮ್ ಕಾವೇರಿ ನೀರು ಬರಲ್ವಾ, ಅದು ದೊಡ್ಡ ಪೈಪು. ಎಷ್ಟು ದೊಡ್ಡ ಪೈಪ್ ಅಂದ್ರೆ ಮನುಷ್ಯನ ಆಡ್ಕೊಂಡು ಹೋಗೋದು. ಏನ್ರಿ, ಮರ್ಸಿಡಿಸ್ ಬೆನ್ಸ್ ಕಾರು 10 ಕಾರು ಒಟ್ಟಿಗೆ ಹೋಗೋದು, ಅಷ್ಟು ಅಗ್ಲವಾಗಿರೋ ಅಂತ ದೊಡ್ಡ ಪೈಪ್ ಅಲ್ಲಿ ಪೆಟ್ರೋಲ್ ಕ್ರೂಡ್ ಆಯಿಲ್ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾರೆ, ದಿನ ಓಡ್ತಾರೆ. ಎಲ್ಲಿಂದ? ಸೀದಾ ಇರಾನ್ ಇಂದ ಡೈರೆಕ್ಟ್ ಆಗಿ ಎಲ್ಲಿವರೆಗೂ? ಚೈನಾವರೆಗೂ. ದಟ್ ಗೋಸ್ ಟು ರಷ್ಯಾ. ಅದಕ್ಕೆ ರಷ್ಯಾ, ಚೈನಾ ಇವರೆಲ್ಲ ಇರಾನ್ಗೆ ಸಪೋರ್ಟ್, ಮುಸ್ಲಿಂ ಕಂಟ್ರೀಸ್ಗೆ ಸಪೋರ್ಟ್. ಅದಕ್ಕೆ ಏನಾಗ್ಬಿಟ್ಟಿದೆ ಇವಾಗ,
ಅಮೆರಿಕ ತಲೆ ಕೆಟ್ಟ ಹೋಗ್ಬಿಟ್ಟು ಇವ್ರು ಏನೋ ಕಿರಿಕ್ ಮಾಡಕ್ ಬಂದ್ರೆ ಜಾಸ್ತಿ ಇದ್ ಮಾಡಕ್ ಹೋದ್ರೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ಬಿಡ್ತಾರೆ. ಅದೇ ಹೇಳಿದ್ದೀವಿ ನಮ್ಗೆ ಪೆಟ್ರೋಲ್ ಪ್ರೈಸ್ 83 ರೂಪಾಯಿ 87 ರೂಪಾಯಿ ಏನಾಗ ಬುದ್ಧಿ ಐತಾ? ಯಾಕಪ್ಪ ಅಂದ್ರೆ ಸುಮ್ನೆ ಕೆದ್ಕ ಬೈತಾನೆ. ಇರಾನ್ ನ ಕೆದಿದ್ರೆ ಸುಮ್ನೆ ಬಿಟ್ಬಿಟ್ಟ ಅಂದ್ರೆ ನಮಗೆ ಆಮೇಲೆ ಇಸ್ರೇಲ್ ನಾಶ ಆಗ್ಬಿಟ್ರೆ ವರ್ಲ್ಡ್ ಮ್ಯಾಪ್ ಅಲ್ಲಿ ನಾಳೆಯಿಂದ ನಮ್ಮ ಪೆಟ್ರೋಲ್ 2 ರೂಪಾಯಿ ಅಪ್ಪ ಹೆಂಗಿರ್ತಾರೆ ಇವರು ವ್ಯವಸ್ಥೆ ಮಾಡಿ ಜಗತ್ತೆಲ್ಲ ಹೆಂಗಿರ್ಬೋದು? ಡೀಸೆಲ್ ಪ್ರೈಸ್ 1 ರೂಪಾಯಿ 1 ಲೀಟರ್ ಅಂತಂದ್ರೆ ನಮ್ದೆಲ್ಲ ಎಕ್ಸ್ಪೆನ್ಸಸ್ ಏನಾಗ್ಬಿಡ್ತಾರೆ, ಕಟ್ ಆಫ್ ಆಗ್ಬಿಡ್ತಾರೆ. ಟ್ರಾನ್ಸ್ಪೋರ್ಟೇಶನ್ ಬರ್ಡನ್ ಕಮ್ಮಿ ಆಯ್ತು ಅಂದ್ರೆ ವ್ಯವಸ್ಥೆ ಮಾಡಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ ನಾವು ಕನ್ಸ್ಯೂಮ್ ಮಾಡೋದು ಎಲ್ಲಾ ಕನ್ಸ್ಯೂಮರ್ಸ್ ಏನಾಗ್ಬಿಡ್ತಾರೆ ಅಂದ್ರೆ ಬರ್ಡನ್ ಕಮ್ಮಿ ಆಗ್ಬಿಡ್ತಾರೆ. ಫ್ಯಾಕ್ಟ್ರಿ ಎಲ್ಲಾ ಯೂಸ್ಲೈಸ್ ಮಾಡಿದೀವ ಎನರ್ಜಿ ಪವರ್ ಗಿವರ್ ಎಲ್ಲ ರೇಟ್ ಕಮ್ಮಿ ಆಯ್ತು ಅಂದ್ರೆ ಹೆಂಗಿರ್ಬೋದು ವ್ಯವಸ್ಥೆ ಮಾಡಿ? 20 ಇಯರ್ಸ್ ಬಿಫೋರ್ ಹೋಗಿ ನಮ್ಮ ಸಬರ್ ಬದರ್ ಒಂದು 20-30 ಇಯರ್ಸ್ ಬಿಫೋರ್ ಹೋಗಿ ಅಂತೀರಿ, ನಿಮ್ ಲೈಫ್ ಸ್ಟೈಲ್ ಹೆಂಗಿತ್ತು? ನೀವ್ ಏನ್ ಅರ್ನ್ ಮಾಡ್ತಾ ಇದ್ರಾ ಮೋಸ್ಟ್ಲಿ? ನೀವ್ 3,000 ರೂಪಾಯಿದಲ್ಲಿ ಸೂಪರ್ ಆಗಿ ಜೀವನ ಮಾಡ್ತಾ ಇದ್ರಿ. ಇವತ್ತು 30,000 ನೀವ್ ಸಂತಾನ ಆಡ್ಸಕ್ಕಾಗಲ್ಲ, ಹಂಗಾಗೈತೆ ಕಾಲ. ಇವಾಗ ವ್ಯವಸ್ಥೆ ಮಾಡಿ, ಇದೇ ಸಂಬಳ ಬರ್ತಾ ಇರ್ಲಿ, 3 ಲಕ್ಷ ಸಂಬಳ ಬರ್ತಾ ಇದ್ದಿ, ನಮ್ಮ ಖರ್ಚುಗಳೆಲ್ಲ 20 ವರ್ಷ ಮುಂಚೆ ಆಗಿತ್ತಂಗ ಆಯ್ತು ಅಂದ್ರೆ ಹೆಂಗಿರ್ಬೋದು ಮನುಷ್ಯರು? ಇದೆಲ್ಲ ರಾಜ್ಯ. ಅದಕ್ಕೆ ನೋಡಿ ಬೈಬಲ್ ಅಲ್ಲಿ ಪ್ರಾಫಸಿ ಇದೆ ನೋಡಿ, ಇದು ಬೈಬಲ್ ರಿಲೇಟೆಡ್ ಪ್ರಾಫಸಿ, ಜೋಯೆಲ್ ಅಲ್ಲಿ ಹೇಳ್ತಾ ನೋಡ್ತೀನಿ. ಜೋಯೆಲ್ 3ನೇ ಅಧ್ಯಾಯ ಫಸ್ಟ್ ವರ್ಸ್ ಓದ್ಕೊಂಬನಿ. ಅಂಜೂರದ ಮರ ಚಿಗುರ್ಬೇಕಾದ್ರೆ ಏನಾಗ್ತಾರೆ ಅಂತ ಓದಿ. ಹಿಗೋಹಾ ದಿನಗಳಲ್ಲಿ ನಾನು ಯೆಹೂದದ ಮತ್ತು ಯೆರೂಸಲೇಮಿನ ದುರವಸ್ಥೆಯನ್ನು ತಪ್ಪಿಸುವ ಕಾಲದಲ್ಲಿ ನಾನು ಸಕಲ ಜನಾಂಗಗಳನ್ನು ಕೂಡಿಸಿ ಕರ್ತನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಮಾಡಿ ಅಲ್ಲಿ ನನ್ನ ಜನರಿಗಾಗಿ ನನ್ನ ಸ್ವಾಸ್ಥ್ಯವಾದ ಇಸ್ರೇಲ್ ಪ್ರಜೆಗಳಿಗೋಸ್ಕರ ಅವುಗಳೊಂದಿಗೆ ವಿವಾದ ಮಾಡುವೆನು. ವೆರಿ ಗುಡ್ ಸರ್. ಅವು ನನ್ನ ಸಾಕು. ಏನ್ ಹೇಳ್ತಾರೆ ನೋಡಿ, ಯಾವಾಗ ಹೇಳ್ತಾರೆ ಅಂದ್ರೆ ಇಸ್ರೇಲ್ ತಿಂಗಳ ದುರಾವಸ್ಥೆ ತಪ್ಪಿಸಿ ಅಂತ ಹೇಳ್ತಾರೆ. ಹಾಗೆ ದೇವ್ರ ಏನ್ ಮಾಡ್ತಾರೆ, ಇಸ್ರೇಲ್ ತಿಂಗಳ ದುರಾವಸ್ಥೆ ತಪ್ಪಿಸಿ ಎಲ್ಲಾ ಊರುಗಳಿಂದ ಇಸ್ರೇಲ್ ನ ಗ್ಯಾದರ್ ಮಾಡ್ತಾರೆ. ಅದೇ ಅಂಜೂರ ಮರ ಚಿಗರದು. ಅವಾಗ ಇಸ್ರೇಲ್ ತಿಂಗಳಿಗೋಸ್ಕರ ದೇವ್ರು ಎಲ್ಲಿ ಬೇಡ್ತಾರೆ ಅಂದ್ರೆ ಯೋಷಾಫಾತಿನ ತಗ್ಗಲ್ಲಿ ಬೇಡ್ತಾರಂತೆ. ಎಲ್ಲಾ ಜನಗಳನ್ನ ಕೂಡಿಸಿ ಎಲ್ಲಿ ಬೇಡ್ತಾರಂತೆ? ನನ್ನ ಜನರಿಗೂ, ನನ್ನ ಜನರ ಸ್ವಾಸ್ಥ್ಯಕ್ಕಾಗೆ, ಇಸ್ರೇಲ್ ಜನಗಳಿಗಾಗೆ, ಮತ್ತೆ ಇಸ್ರೇಲ್ ಜನಗಳ ಲ್ಯಾಂಡಿಗೆ ಅಂತ ಬೇಡ್ಕೊಂತಾರೆ. ದಯವಿಟ್ಟು ನೀವೇ ಮಾಡಿ, ಇಸ್ರೇಲ್ ಜನಗಳ ನಂದಿ ಆಗಿಬಿಡಿ, ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ದೇವ್ರು ಬೇಡ್ಕೊಂತಾರಂತೆ. ಈಗ ಬೇಡ್ಕೊಂಡ್ ಬಿಡ್ತಾರೆ ಇವ್ರು. ಇವ್ರು ಏನ್ ಮಾಡೋರು ಅಂತ ನೋಡಿ, ನೆಕ್ಸ್ಟ್ ವಚನ ಓದಿದ್ರಿ, ಓದಿ ಮುಂದಕ್ಕೆ. ಹೌದು, ನನ್ನ ಜನರಿಗಾಗಿ ಚೀಟಿ ಹಾಕಿದೆನು ಹಾಕುವೆವು, ಸೂಳೆಗಾಗಿ ಹುಡುಗನನ್ನು ಬದಲು ಮಾಡಿದೆವು, ದ್ರಾಕ್ಷಾರಸಕ್ಕೆ ಹುಡುಗಿಯನ್ನು ಬದಲು ಕೊಟ್ಟು ಪಾನ ಮಾಡುವೆವು. ಅದೇನ್ ಹೇಳ್ತಾರೆ ಅಂದ್ರೆ, ಇಸ್ರೇಲ್ ಜನಗಳನ್ನ ಅರಬ್ ದೇಶದವರು ಶತ್ರುಗಳನ್ನ ಎಷ್ಟು ಕೇವಲ ನೋಡಿದಾರೆ ಅಂತ. ಏನ್ ಮಾಡ್ತಾರೆ, ವಯಸ್ಸಿಗೆ ಬಂದ್ಮೇಲೆ ಕೆಲವು ಹುಡುಗರು ಕೆಟ್ಟ ಹೋಗ್ಬಿಡ್ತಾರೆ, ಕೆಲವು ಜನ ಕುಡಿಯೋ ಚಟ ಇರ್ತಾರೆ. ಅದೇನ್ ಮಾಡ್ತಾರೆ, ಮನೇಲಿ ಅಪ್ಪ ಅಮ್ಮ ಅಲ್ಲೇ ದುಡ್ಡು ಇಟ್ಟಿದ್ರೆ ಏನ್ ಮಾಡ್ತಾರೆ, ಎತ್ಕೊಂಡ್ಬಿಟ್ಟು ಕಳ್ತನ ಮಾಡ್ಕೊಂಡು ಮಾಡಿ ಕೊಡ್ಬಿಡ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಏನ್ರಿ ದ್ರಾಕ್ಷರಸಕ್ಕಾಗಿ ಯಾರ್ದ ಮಾಡೋರಂತೆ, ಯಹೂದ್ಯರ ಹುಡುಗಿರ್ದ ಹೆಣ್ಮಕ್ಳನ್ನೆಲ್ಲ ಮಾರ್ಬಿಟ್ಟಾರಂತೆ, ಕೆಟ್ಟ ವ್ಯವಚಾರ ಮಾಡೋದಕ್ಕೋಸ್ಕರ ಯಹೂದ್ಯರ ಹುಡುಗನ್ನ ಮಾರ್ಬಿಟ್ಟಾರಂತೆ. ಅಷ್ಟು ಕೇವಲವಾಗಿ ಏನ್ರಿ ಅನ್ಯ ಜನಾಂಗದವರು ಇಸ್ರೇಲ್ ನೋಡಿರೋದಂತೆ. ಆರು ಕೂಡ ದೇವ್ರು ಹೇಳ್ತಾರೆ, ಕೈ ಮುಗಿದು ಬೇಡ್ಕೊಂತೀನಿ ಅಂತ ಹೇಳ್ತಾರೆ. ನಿಮ್ಗೆ ಹೊಸ ಬೇಡ್ಕೊತೀನಿ, ದಯವಿಟ್ಟು ನನ್ನ ಮಕ್ಕಳನ್ನ ಬಿಟ್ಬಿಡ್ರಿ, ತೊಂದರೆ ಕೊಟ್ಬಿಡ್ರಿ ಅಂತ ಬಿಡ್ತಾರ ಇವರು? ಬಿಡಲ್ಲ. ಅದಕ್ಕೆ ದೇವ್ರೇನ್ ಹೇಳ್ತಾರೆ ನೋಡಿ, ಹಂಗೆ ಹೇಳ್ತಾರೆ. 9ನೇ ವಚನ ಓದಿ ಬಸ್. ಜನಾಂಗಗಳಲ್ಲಿ ಹೀಗೆ ಪ್ರಕಟಿಸಿರಿ, ಜನಾಂಗಗಳೇ ಸನ್ನದ್ಧರಾಗಿರಿ, ಶೂರರನ್ನು ಎಚ್ಚರಪಡಿಸಿರಿ, ಯೋಧರೆಲ್ಲರನ್ನು ಕೂಡಲಿ, ಯುದ್ಧಕ್ಕೆ ಹೊರಡಲಿ. ಯುದ್ಧಕ್ಕೆ ಹೊರಡ್ರಿ, ಹೇಳಿ ಮಕ್ಕಳ ಯುದ್ಧಕ್ಕೆ ಬರ್ತೀರ, ಬರ್ರಿ ಬರ್ರಿ ಬರ್ರಿ, ಎಲ್ಲ ಯುದ್ಧಕ್ಕೆ ಬರ್ರಿ.
ಯಾರಿಗೆ ಅನ್ಯ ಜನರಲ್ಲಿ ಎಬ್ಬಿಸ್ರಿ, ಎಲ್ಲಾರು ನಿದ್ದೆ ಮಾಡ್ತಾರೆ ಎಬ್ಬಿಸ್ರಿ, ಯುದ್ಧ ಕರೀರಿ ಅಂತ ಹೇಳ್ತಾರೆ. ಅಂದ್ರೆ ಲೋಕದಲ್ಲಿ ಯುದ್ಧಕ್ಕೆಲ್ಲ ಬರ ಮಾಡ್ತಿರೋದು ಯಾರು ಅಂದ್ರೆ ದೇವ್ರು ಅರ್ಮಗೆದ್ದ ಜ್ಞಾಪಿಸ್ಕೊಳ್ಳಿ, ಪಠ್ಯ ಪುಸ್ತಕದಲ್ಲಿ ಬರ್ತಲ್ಲ, ಎಲ್ಲರೂ ದೇವ್ರೇ ಮಾಡಂತೆ ಅಶುದ್ಧ ಆತ್ಮಗಳು ಯುದ್ಧಕ್ಕೆ ಭೂಮಿಗೆ ಕಸರು ಅಂತ ಅರ್ಮಗೆದ್ದನ್ ತರ್ಸದಂತ. ಆಕ್ಚುಲಿ ಹೇಳೋದು ಅರ್ಮಗೆದ್ದನ್ ಭೂಮಿನೇ. ಯೋಶಾಫಾತ್ ಕತೆ ಬೈಬಲ್ ಓದಿ, ಯೋಶಾಫಾತ್ ಆಡಿದಂತ ಯುದ್ಧನೇ ಅರ್ಮಗೆದ್ದನ್ ಭೂಮಿ. ಅದನ್ನೇ ಹೇಳದಿಲ್ಲಿ, ಯೋಶಾಫಾತಿನ ತಗ್ಗಲ್ಲಿ ನಾನು ಬರ ಮಾಡ್ತೀನಿ, ಅಲ್ಲಿ ನಾನು ಜನಗಳಿಗೋಸ್ಕರ ಏನ್ ಮಾಡ್ತೀನಿ, ನಾನು ಬೇಡ್ತೀನಿ ಅಂತ ಹೇಳ್ತಾರೆ. ಇವಾಗ ಇಸ್ರೇಲ್ ನ ಮತ್ತೆ ಎಲ್ಲಾ ಇಸ್ರೇಲ್ಗೆ ವಿರುದ್ಧವಾಗಿರುವ ಶತ್ರುಗಳನ್ನ ಯುದ್ಧಕ್ಕೆ ಬರೀರಿ ಕರೀರಿ ಅಂತ ಹೇಳ್ತಾರೆ. ಹೆಂಗ್ ಯುದ್ಧ ಕರೆಸ್ತಾರೆ ನೋಡಿ, ಅತ್ಯ ವಚನ ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಕೋಲುಗಳನ್ನು ಬಜ್ಜೆಯನ್ನಾಗಿ ಮಾಡಿರಿ, ದುರ್ಬಲನು ಶೂರನೆಂದು ಕೊಳ್ಳಲಿ. ವೆರಿ ಗುಡ್ ಸರ್. ನೋಡಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಯಾವ್ದನ್ನ ಯಾವ್ದಾಗ ಮಾಡ್ಲಿ ಅಂದ್ರು, ಕುಡುಗೋಳನ್ನು ಏನೇ ಕಾಣ್ಬಿಡ್ಲಿ ಕತ್ತಿಗಳನ್ನಾಗಿ. ಕುಡುಗೋಳು ಏನಕ್ಕೆ ಯೂಸ್ ಮಾಡ್ತಾರೆ? ಹುಲ್ಲು ಕೊಯ್ಯೋದಕ್ಕೆ. ಕುಡುಗೋಲ್ ಏನ್ ಮಾಡ್ತಾರೆ ಕುಯ್ಯೋದಿಕ್ಕೆ, ಅಂದ್ರೆ ವ್ಯವಸಾಯಕ್ಕೆ ಯೂಸ್ ಮಾಡೋದನ್ನ. ವ್ಯವಸಾಯಕ್ಕೆ ಏನಕ್ಕೆ ಯೂಸ್ ಮಾಡೋ ಅಂತ ಹೇಳ್ತಾ ಇದಾರೆ ದೇವ್ರು ಇವಾಗ, ಕತ್ತಿಗಳು ಅಂತ ಹೇಳ್ತಾರೆ. ಅಂದ್ರೆ ಏನು ಕತ್ತಿ ಅಂದ್ರೆ ಯುದ್ಧಕ್ಕೆ ಯೂಸ್ ಮಾಡೋದು. ಅಂದ್ರೆ ಏನೆಲ್ಲ ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ ಮಾಡ್ತಾ ಫಂಡ್ಸ್ ನ ಯಾವ್ದಕ್ಕೆ ಡೈವರ್ಟ್ ಮಾಡಿ, ಆಮ್ಯುನಿಷನ್ಸ್ ಗೆ, ಆರ್ಮ್ಸ್ ಆಮ್ಯುನಿಷನ್ಸ್ ಗೆ ಡೈವರ್ಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಇದರ ಆಪೋಸಿಟ್ ವಚನ ಇದು ನೋಡಿದ್ರೆ, ದೇವರಾಜ್ಯದಲ್ಲಿ ದೇವರಾಜ್ಯದಲ್ಲಿ ಇನ್ ಮುಂದಕ್ಕೆ ಯಾವತ್ತು ಯುದ್ಧಾಭ್ಯಾಸನ ಇರೋದಿಲ್ಲ. ಏನ್ರಿ ಕತ್ತಿಗಳಿಗೆ ಕತ್ತಿಗಳನ್ನ ಕುಡ್ಕೊಡೋದ್ ಮಾಡ್ತಾರೆ ಅಂತ ಬೈಬಲ್ ವಚನ ಇದೆ. ಇಲ್ಲಿ ಆಪೋಸಿಟ್ ಆಗಿ ಹೇಳ್ತಾರೆ ನೋಡಿದ್ದೀರಿ, ದೇವ್ರ ಯುದ್ಧ ಮಾಡ್ಬೇಕಂತ ಹೇಳ್ತಾರೆ. ಫಂಡ್ಸ್ ಗಳನ್ನ ಯಾವ್ದಕ್ಕೆ ಇನ್ವೆಸ್ಟ್ ಮಾಡಿ, ಅಗ್ರಿಕಲ್ಚರ್ ಮಾಡ್ಬಿಡಿ, ಯುದ್ಧಕ್ಕೆ ಹಾಕಿದ್ದಾರೆ. ಇವತ್ತು ನರೇಂದ್ರ ಮೋದಿ ತಗೊಂಡಿರ್ತೀನಿ, ಏನೋ ರಾಫೇಲ್ಸ್ ಇಂದ ಜೆಟ್ ಫೈಟರ್ ತಗೊಂಡ್ಬಿಡುತ್ತೆ, ಎಷ್ಟೋ ಕೋಟಿ ಅಂತೆ. ಯೋಚನೆ ಮಾಡಿ, ಅಷ್ಟು ಕೋಟಿ ಕೊಟ್ಟಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕೋಟಿ ಕೊಟ್ಟರೆ 6,000 ಮನೆಗಳೇನಿದ್ರು ಉದ್ಧಾರ ಆಗಿರೋದು ಒಂದು ಜೆಟ್ ಫೈಟರ್ ಇಂದ. ಆತರ 14 ಫೈಟರ್ ಅಲ್ಲಿ ಎಷ್ಟು ಮನೆಗಳಾಯ್ತು ಯೋಚನೆ ಮಾಡಿ. ಆಮೇಲೆ ಎಷ್ಟು ಜನ ಸಾಲ ಕೊಡ್ಬೇಕು ಇವತ್ತು ಅಲ್ರ, ಅವರು ಇವರು ಎಲ್ಲ ಇದ್ರಲ್ಲಿ ಇಷ್ಟೋ ಮನೆ ಯಾರ ನಿರ್ಮಾ ಮೋದಿ ಅಂತ 14,000 ಏನ್ರಿ ಲ್ಯಾಕ್ ಕ್ರೋಸ್ ಇಂಡಿಯಾ ದುಡ್ಡು ಕೊಡ್ಬೇಕು ಸಾಲ. ಏನ್ರಿ ಲಿಮಿಟ್ ಇವ ಅಯ್ಯಪ್ಪ, ಅಷ್ಟು ಜನಗಳು ಮನೆ ಸಂಸಾರ ಇಂಪ್ರೂವ್ ಮಾಡ್ಬೋದು ಅಂತ ಅರ್ಥ ಅಲ್ವಡ. ಈಗ ಅದೇ ಹೇಳ್ತಾರೆ ಬೈಬಲ್ ಅಲ್ಲಿ, ಎಲ್ಲ ಉಲ್ಟಾ ಮಾಡ್ರಿ ಕೆಲಸಗಳಂತೆ. ಏನಂತಂದ್ರೆ, ಯಾರು ವೀಕ್ ಆಗಿದ್ದಾನೋ ಅವ್ನು ಸ್ಟ್ರಾಂಗ್ ಅಂತ ಹೇಳಿ ಅಂತಂದು ಕಟ್ಟ. ಲೆಟ್ ದ ವೀಕ್ ಸೇ ಅಂಡ್ ಸ್ಟ್ರಾಂಗ್. ಯಾವ್ದು ವೀಕ್ ಆಗಿರೋ ರಾಜ್ಯ? ಅಫ್ಘಾನಿಸ್ತಾನೋ, ಪಾಕಿಸ್ತಾನೋ, ಇರಾನೋ, ಇರಾಕ್ಗಳಲ್ಲಿ ಜನಗಳಿಗೆ ತಿನ್ನಕ್ಕೆ ಏನ್ ಮಾಡ್ತಾ ಇಲ್ಲ ಗವರ್ಮೆಂಟ್ ಫಂಡ್ಸ್ ಎಲ್ಲ ರಿಲೀಸ್ ಮಾಡ್ತಾ ಇಲ್ಲ. ಅದರ ಅಂತ ಜನಗಳು ತಿನ್ನಿದ್ದಾರೆ, ಯುದ್ಧಕ್ಕೆ ಇಳಿದಾರೆ. ಆಫ್ರಿಕಾದ ನಮ್ಗೆ ಚೆನ್ನಾಗಿ ಗೊತ್ತು, ಏನ್ ಸಿಗ್ತಾರೆ ಪಾಪ, ಮೈ ಮೇಲೆ ಬಟ್ಟೆ ಇರಲ್ಲ, ಬರೀ ಮೂಳೆಗಳು, ಗಲೀಜ್ ನೀರ್ನ ಕುಡಿತಿದ್ದಾರೆ, ತಿನ್ನಕ್ಕೆ ಊಟ ಇಲ್ಲ. ಆದ್ರೆ ಯುದ್ಧಕ್ಕೆ ಏನ್ ಮಾಡ್ತಾರೆ ಎಲ್ಲ ಬಂದ್ಬಿಡ್ತಾ ಅಂತೀವಿ. ಅದನ್ನೇ ಹೇಳೋದು ಇವಾಗ ಈ ತರ ಮಾಡಿ ಅಂತ ಹೇಳ್ತಾರೆ. ಏನಕ್ಕೆ 11th ವರ್ಷ ಓದಿದ್ರಿ, 11ನೇ ವಚನ 12ನೇ ವಚನ. ಸುತ್ತಲೂ ಜನಾಂಗಗಳೇ ತ್ವರೆ ಪಡಿರಿ, ನೀವೆಲ್ಲರೂ ಬಂದಿರಿ ಕೂಡಿಕೊಳ್ಳಿರಿ, ಕರ್ತನೆ ನಿನ್ನ ಶೂರನನ್ನು ರಣರಂಗಕ್ಕೆ ಇರಿಸು, ಜನಾಂಗಗಳು ಎಚ್ಚರಗೊಂಡು ಕರ್ತನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಲಿ. ಅಲ್ಲಿ ಸುತ್ತಣ ಜನಾಂಗಗಳಿಗೆಲ್ಲವೂ ನ್ಯಾಯ ತೀರ್ಪು ಆಸ್ತಿನಾಗಿರುವನು. ಅಲ್ಲಿ ನಾನು ಕೂತ್ಕೊಂಡು ಡಿಸಿಷನ್ ತಗೊಂತೀನಿ ಹೇಳ್ತಾರೆ. ಅದರ ಏನಂದ್ರೆ ನ್ಯಾಯ ತೀರ್ಪು ತೆಗಿತಿದ್ದೀರಿ, ನಾನೇ ಮಾಡ್ತೀನಿ ಕೂತ್ಕೊಂಡು ಅಲ್ಲಿ ನಾನು ಮಾತಾಡ್ತೀನಿ ಅಂದ್ಬಿಟ್ಟು. ಏನಂದ್ರೆ ಇಸ್ರೇಲ್ ಜನಗಳು ತಿರ್ಗಾ ಏನ್ರಿ ಗ್ಯಾದರ್ ಆಗ್ಬೇಕಾದ್ರೆ ಆಗಂತ ವಿಚಾರ, ಅಂಜುರ್ ಮಾತು ಚಿಗಿರ್ಬೇಕಾದ್ರೆ ಇಸ್ರೇಲ್ಗೆ ಈ ತರ ತೊಂದರೆ ಏನಾಗ್ತದೆ ಹಾಗೆ ಆಗ್ತದೆ ಅಂತ ಅದ್ಗಳು. ಅದಕ್ಕೆ ಲೋಕದಂತ ಎಲ್ಲ ಅಫೇರ್ಸ್ ನೋಡ್ತಾ ಅಂದ್ರೆ ನಾವು ಇಸ್ರೇಲ್ ನ ತುಂಬಾ ಅಬ್ಸರ್ವ್ ಮಾಡ್ಬೇಕು. ಅದರ ಇಸ್ರೇಲ್ ಅಲ್ಲಿ ಏನಾರ ಆಯ್ತು ಅಂದ್ರೆ ಮುಗೀತು, ಓಹೋ ನಮ್ ಟೈಮ್ ಏನಾಯ್ತು ಹತ್ರ ಬಂತು ಅಂತ. ಸ್ಕೂಲ್ ಬೆಲ್ ಹೊಡೆದ ಏನ್ ತಿಳ್ಕೊಂಡ್ಬಿಡ್ತೀರಿ, ಓ ಟೈಮ್ ಪೀರಿಯಡ್ ಏನಾಯ್ತಪ್ಪ ಮುಗಿತ್ ಮನೆಗೆ ಹೋಗ್ಬೇಕು ಅಂತ. ಅದೇ ತರ ಇಸ್ರೇಲ್ ಅಲ್ಲಿ ಬೆಲ್ ಹೊಡೀತು ಅಂತಂದ್ರೆ ನಾವೇನ್ ತಿಳ್ಕೊಬೇಕಂದ್ರೆ ಟೈಮ್ ಈಸ್ ವೆರಿ ಶಾರ್ಟ್. ಓಕೆನಾ ಇಲ್ಲೋರಿ. ಅದಕ್ಕೆ ಇದು ಆಕ್ಚುಲಿ ನೋಡ್ಬೇಕಾ, ಕೋವಿಡ್ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ಒನ್ ಆಫ್ ದ ಬಯಾಲಜಿಕಲ್ ವಾರ್ಫೇರ್ ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ 2 types ಆಫ್ ಫ್ಲೂ ಬಂದಿತ್ತು. ಇದು ಇಷ್ಟೊಂದು ಎಂತ ಫೇಮಸ್ ಆಗಿರ್ಲಿಲ್ಲ. ಅದ್ಯಾವ್ದು ಎಬೋಲಾ ಮತ್ತೆ H1N1. H1N1 ಯಾರು ಕೊಟ್ಟಿದ್ದು ಕೋಡ್? ಆಕ್ಚುಲಿ ಏನ್ ಡಿಜಿಟಲ್ ಹೆಸರು ಕೊಟ್ಟಿದ್ದಾರೆ ಅಂತಂದ್ರೆ, ಇದು ಚೈನಾದಲ್ಲಿ ಲ್ಯಾಬೋರೇಟರಿಯಲ್ಲಿ ಈ ಒಂದು ಬಯಾಲಜಿಕಲ್ ವೆಪನ್ಸ್ ಏನ್ ಮಾಡ್ತಾರಂತೆ ತಯಾರಿಸ್ತಂತೆ. ಇದು ನಾನು ಎಲ್ಲ ನ್ಯೂಸ್ ನೋಡಿದ್ರು, ಕೆಲವೊಂದು ಇದ್ರಲ್ಲಿ ಕೂಡ ರಿಪೋರ್ಟ್ಸ್ ಏನಂತಂದ್ರೆ, ಈ ವುಹಾನ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಕ್ಕೆ ಯುದ್ಧಕ್ಕೆ ಹೋಗ್ಬೇಕಂದ್ರೆ ಹಳೆ ಕಾಲದಲ್ಲಿ ಕತ್ತಿ ಗುರಾಣಿ ಬಾಂಬ್ ಬೀಳತ್ತೋ ಅನ್ನೋದು ತುಂಬಾ ಎಕ್ಸ್ಪೆನ್ಸಿವ್, ಅದು ಭಯಂಕರ ಎಕ್ಸ್ಪೆನ್ಸಿವ್. ಅದು ಯೋಚನೆ ಮಾಡಿದ್ರು, ಒಂದು ಯುದ್ಧಕ್ಕೆ ಒಬ್ಬ ಯೋಧನ ಸೆಲೆಕ್ಟ್ ಮಾಡಿ ಯುದ್ಧ ಕಳಿಸ್ಬೇಕಂದ್ರೆ ಒಂದು ಬಾಂಬ್ ನ
ಪಟಾಕಿ ಪಟಾಕಿ ಹೊಡೆಯಕ್ಕೆ ಬಾಂಬ್ ಗಳನ್ನ ನಮ್ಗೆ ಕೊಂಡ್ಕೊಂಡ ಕಷ್ಟ ಆಗುತ್ತೆ. ಇನ್ನು ಹೋಗಿ ರಿಯಲ್ ಬಾಂಬ್ ತಗೊಂಬೇಕು ಅಂತಾನೆ ಈಸಿನ ಅಂದ್ರೆ ಅಷ್ಟು ವೆರಿ ಎಕ್ಸ್ಪೆನ್ಸಿವ್. ಅದಕ್ಕೆ ಇವ್ರು ಏನ್ ಮಾಡಿದ್ರು, ವೆರಿ ಶಾರ್ಟ್ ಬ್ಯೂಟಿಫುಲ್ ವೇ ಇನ್ಫಾರ್ಮ್ ಮಾಡಿದ್ರು. ಏನಪ್ಪ ಮಾಡುದು ಅಂದ್ರೆ ಬಯಾಲಜಿಕಲ್ ವೆಪನ್, ಗಾಳಿಯಲ್ಲಿ ಪಾಯ್ಸನ್ ನ ಹಾಕ್ಬಿಟ್ರೆ ಮುಗಿದೋಯ್ತು ನೋಡ್ರಿ ಅಂತೀರಿ. ಅದೇನಾಗ್ಬಿಡ್ತು ಹಂಗೆ ಸ್ಪ್ರೆಡ್ ಆಗ್ಬಿಡ್ತಾರೆ. ಅದನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಭಯಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಕೆಮಿಕಲ್ಸ್ ಮುಖಾಂತರ, ನೀರಲ್ಲಿ ಇನ್ಫೆಕ್ಷನ್ಸ್ ಮುಖಾಂತರ, ಪೊಲ್ಯೂಷನ್ ಮುಖಾಂತರ, ಅಥವಾ ಏರ್ ಅಲ್ಲಿ ಪೊಲ್ಯೂಷನ್ಸ್ ಮುಖಾಂತರ ಆಗ್ಬಿಡ್ತೇನೆ ಅಂತ ಹೇಳಿ ಎಲ್ಲಾರ್ಗು ಹೋಗ್ಬಿಡಿದ್ರೆ ಅವಾಗ ಎಷ್ಟು ಕಂಟ್ರೋಲ್ ಮಾಡ್ಕಂತ ವ್ಯವಸ್ಥೆ ಮಾಡಿ ಗವರ್ಮೆಂಟ್ ಏನ್ ಮಾಡಿದ್ರು, ಲಾಕ್ಡೌನ್ ಮಾಡಿದ್ರು. ನೋಡಪ್ಪ, 6 ಕೇಸ್ ಇರ್ಬೇಕಾದ್ರೆ ಲಾಕ್ಡೌನ್ ಮಾಡಿದ್ರು, 600,000 ಕೇಸ್ ಇರ್ಬೇಕಾದ್ರೆ ಏನ್ ಮಾಡ್ಬಿಟ್ರು, ಓಪನ್ ಮಾಡ್ಬಿಟ್ಬಿಟ್ಟಾರೆ. ಏನ್ ಮುಚ್ಚಿಡ್ ನೋಡಿ, ಬುದ್ಧಿ ಐತೆ ಹೋಗಲಿ. ರಿವರ್ಸ್ ತಾನೇ ಮಾಡ್ಬೇಕು. ಇದನ್ನ ಏನ್ ಮಾಡಿ ಇವತ್ತು, ಇವತ್ತು ಕೇಸ್ ಗಳು ಜಾಸ್ತಿ ಆಗ್ತಿದ್ರೆ ಓಪನ್ ಮಾಡ್ಬಿಟ್ರೆ ಯಾಕೆ ಓಪನ್ ಮಾಡೋ ಹೇಳಿ? ಆಗ್ತಾ ಇಲ್ಲ, ದುಡ್ಡಿಲ್ಲ ಗವರ್ಮೆಂಟ್ ಹತ್ರ. ಏನಪ್ಪ ಕೂತ್ಕೊಂಡು ಹೆಚ್ಚಿನ ಸಾಕ್ತಾರೆ, 3 ತಿಂಗಳು ಸಾಕಿದ್ರಪ್ಪ ಸಾಕಾಗ ಹೋಗ್ಬಿಡ್ತಪ್ಪ ಯಡಿಯೂರಪ್ಪನಿಗೆ. ಅಯ್ಯೋ ಬಿಟ್ಬಿಟ್ರಣ್ಣ ಇವರೆಲ್ಲ ಹಿಂಗ ಬಿಟ್ಬಿಡ್ತಾ ಹೋಗ್ ಮಾಡ್ದ ಅನ್ಬಿಟ್ರು. ಯಾಕೆ 3 ಮಂತ್ಸ್ ಇವ್ರು ಸಹಿಸ್ಕೊಳಕಾಗಿಲ್ಲ. ಅಂದ್ರೆ ಅದೇ ಬೈಬಲ್ ಅಲ್ಲಿ ಏನ್ರಿ ಭಯಂಕರವಂತ ಇಕ್ಕಟ್ಟ ಸಮಯಗಳು ಏನಾಗ್ತದೆ ಅಲ್ಲಿ ಬರ್ತಾರೆ. ಅವ್ರ ಕೈಲಿ ಸಾಲ ಮಾಡಕ್ ಆಗಲ್ಲ, ಅದು ಇಂಪಾಸಿಬಲ್ ಅದು. ಅಂದ್ರೆ ಅದಕ್ಕೆ ಈ ಬಯಾಲಜಿಕಲ್ ಇನ್ಫ್ಲೂಯೆನ್ಸ್ ಹೇಗ್ ಬಿಡ್ತಾರೆ ಅಂದ್ರೆ, ಒಂದು ದೇಶನ ಹಾಳ್ ಮಾಡ್ಬೇಕು ಅಂದ್ರೆ ಎಕನಾಮಿನ ಹೊಡಿಬೇಕು. ಎಕನಾಮಿ ಹೊಡೆದ್ರೆ ಟಕ್ ಅಂತ ಬಿದ್ದೋಗ್ಬಿಡ್ತಾ ನೋಡಿದ್ರಿ. ಜಮ್ಮು ಅಂಡ್ ಕಾಶ್ಮೀರ್ ಏನಕ್ಕೆ ಉದ್ದಾರ ಆಗಲಿಲ್ಲ ಗೊತ್ತಾ ನಿಮ್ಗೆ? ಹೋಗ್ಲಿ, ಜಮ್ಮು ಅಂಡ್ ಕಾಶ್ಮೀರ್ ಬಂದು ಯೂನಿಯನ್ ಟೆರಿಟರಿ. ಹೆಂಗೇನ್ರಿ? ಹಲೋ, ಕೇಳಿಸಿದ್ಯಾ? ಓಕೆ, ಸೊ ಜಮ್ಮು ಅಂಡ್ ಕಾಶ್ಮೀರಿ ಇಟ್ಸ್ ಆಕ್ಚುಲಿ ಯೂನಿಯನ್ ಟೆರಿಟರಿ. ನಮ್ಮ ಪಾಂಡಿಚೇರಿ ನಮ್ಮ ಗೋವಾ ಇದ್ದಂಗೆ. ಕೇಳಿಸಿದ್ದಲ್ಲ, ನಮ್ಮ ಪಾಂಡಿಚೇರಿ ಗೋವಾ ಇದ್ದಂಗೆ, ಜಮ್ಮು ಅಂಡ್ ಕಾಶ್ಮೀರ. ಆದ್ರೂ ಪಾಂಡಿಚೇರಿ ಇಂಪ್ರೂವ್ ಆಗಿದೆ, ಗೋವಾ ಇಂಪ್ರೂವ್ ಆಗಿದೆ. ಯಾಕೆ ನಮ್ದು ಜಮ್ಮು ಅಂಡ್ ಕಾಶ್ಮೀರ ಯಾಕೆ ಇಂಪ್ರೂವ್ ಆಗಿಲ್ಲ ಅಂದ್ರೆ, ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಔಟ್ಸೈಡರ್ಸ್ ಬಂದು ಇನ್ವೆಸ್ಟ್ ಮಾಡಂಗಿಲ್ಲ. ಅಲ್ಲಿಟ್ಟಿರೋ ಜನಗಳೇ ಅವರೇ ಇನ್ವೆಸ್ಟ್ ಮಾಡ್ಬೇಕು, ಬೇರೆ ಯಾರು ಬಂದು ಮಾಡಂಗಿಲ್ಲ. ಅಂದ್ರೆ ನಾನ್ ಜಮ್ಮು ಅಂಡ್ ಕಾಶ್ಮೀರ ನನ್ನ ಸ್ವತ್ತಿದ್ರೆ ನಾನ್ ಮಾತ್ರ ಅಲ್ಲಿ ನಾನು ಏನ್ ಮಾಡ್ಬೋದು, ಡೆವಲಪ್ ಮಾಡ್ಬೋದು. ನನ್ನ ಸ್ವತ್ತನ ಬೇರೆ ಯಾರಿಗೂ ಮಾಡಕ್ ನನ್ ಸಾಧ್ಯನೇ ಇಲ್ಲ. ನಾನು ಯಾರಿಗೋ ಮಾರ್ಬೇಕು ಅಂದ್ರೆ ಜಮ್ಮು ಕಾಶ್ಮೀರ ಅಂತ ಇನ್ನೊಬ್ಬ ಸಿಟಿಸನ್ ಏನ್ ಮಾಡ್ಬೇಕು, ನಾನು ಮಾರ್ಬೇಕು. ಅಲ್ಲಿರೋರು ಎಲ್ಲಾರೋ ಬಿಡೋರು, ಕೊಂಡ್ಕೊಡಂಗಿಲ್ಲ, ಮಾರಂಗಿಲ್ಲ. ಈಗೇನ್ ಉದ್ದಾರ ಆಯ್ತದೆ? ಅದಕ್ಕೆ ನೋಡಿದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಬಂದ್ಬಿಟ್ಟು ಸೂಪರ್ ಒಳ್ಳೆ ಜಾಗ ರೀ, ಇದುವರೆಗೂ ಡೆವಲಪ್ ಆಗಿಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ರು ಇವರು, ಏನಂದ್ರೆ CAA ಅಂತ ತೆಗೆದ್ಬಿಟ್ಟು ಆರ್ಟಿಕಲ್ ತೆಗೆದ್ಬಿಟ್ರು, ಯಾರು ಏನ್ ಬೇಕಾದ್ರೆ ಹೋಗಿ ಇನ್ವೆಸ್ಟ್ ಮಾಡಿ ಜಮ್ಮು ಅಂಡ್ ಕಾಶ್ಮೀರ ಚೆನ್ನಾಗಿ ಏನ್ ಮಾಡಿ ಡೆವಲಪ್ ಮಾಡಿ. ನೀವು ನೆಕ್ಸ್ಟ್ ಏನಾಗ್ತದೆ ಮುಂದಕ್ಕೆ ಬರೋ ದಿನಗಳಲ್ಲಿ ಒಬ್ರಾಯಿ ತಾಜ್ ಹೋಟೆಲ್ ಎಲ್ಲ ಓಪನ್ ಆಯ್ತದೆ, ಕಾಶ್ಮೀರ ಓಪನ್ ಆಯ್ತದೆ, ಎಕ್ಸ್ಪ್ರೆಸ್ ಹೈವೇಗಳು ಓಪನ್ ಆಗ್ತದೆ, ರೈಲ್ವೆ ಲೈನ್ಸ್ ಎಲ್ಲ ಆಗ್ತದೆ. ಯಾಕೆ ಫಾರಿನರ್ಸ್ ಏನ್ ಮಾಡ್ತಾರೆ, ಬಂದು ಇವಾಗ ಇನ್ವೆಸ್ಟ್ ಮಾಡ್ತಾರೆ, ವ್ಯವಸ್ಥೆ ಮಾಡಿ ಸ್ವಿಟ್ಜರ್ಲೆಂಡ್ ಅಂದ್ರೆ ಎಲ್ಲ ಹೋಯ್ತಾರೆ. ಅದೇ ಕಾಶ್ಮೀರದಲ್ಲಿ ಸ್ವಿಟ್ಜರ್ಲೆಂಡ್ ಮಾಡಿದ್ರೆ ಹೆಂಗಿರ್ತಾರೆ? ಬರ್ತಲ್ಲ ಜನಗಳು ಬರೋದಕ್ಕೆ ಏರ್ಪಾಡ್ ಮಾಡ್ತಾರೆ. ಈಗ ಏನಕ್ಕೆ ಹೇಳಿದೆ ಅಂದ್ರೆ ನೋಡಿ, ಎಕನಾಮಿ ಇಸ್ ವೆರಿ ಇಂಪಾರ್ಟೆಂಟ್. ಒಂದನ್ನು ಒಬ್ಬ ಒಬ್ಬನ ಬೀಳಿಸ್ಬೇಕಾದ್ರೆ ಎಕನಾಮಿ ಇಂಪಾರ್ಟೆಂಟ್. ಇವ್ರು ನೋಡಿ, ನಾವು ದುಡ್ಡಿರ್ಬೇಕಾದ್ರೆ ಚೆನ್ನಾಗಿರ್ತೀವಿ, ನಮ್ಮ ದುಡ್ಡಿಲ್ಲ ನಾವು ಹೆಂಗಿರ್ತೀರಿ? ಇಷ್ಟು ಬೇಜಾರ ಆಗ್ಬಿಡ್ತಾರೆ, ಮಕ್ಕಳು ಕಳೆ ಹೊಟ್ಟೋಗ್ಬಿಡ್ತಾರೆ, ಟೆನ್ಷನ್ ಎಲ್ಲ ಒಂಥರ, ನಿಂದಿರಲ್ಲ, ತಿನ್ನಕ್ಕಾಗಲ್ಲ, ಅಲ್ಲಿ ಹೋಗಕ್ ಆಗಲ್ಲ. ಯಾಕೆ ಅಂದ್ರೆ ಫೈನಾನ್ಸ್. ಇದನ್ನೇ ಏನ್ ಮಾಡ್ತಾರೆ ಅಂದ್ರೆ ಚೈನಾದವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕಂಪ್ಲೀಟ್ ಆಗಿ ಎಕಾನಮಿ ಬೀಳಿಸ್ಬೇಕು ಅಂದ್ಬಿಟ್ಟು ಎಕಾನಮಿ ಏನ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ H1N1 ಅಲ್ಲಿ ಆಕ್ಚುಲಿ ದಟ್ ವಾಸ್ ದ ಫಸ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಆ H1 ನಲ್ಲಿ ದಟ್ ಇಸ್ ಆಕ್ಚುಲಿ ಸಾರ್ಸ್ ರೋಗ ಅಂತ ಹೇಳ್ತಾರೆ. ಸಾರ್ಸ್ ಅಂತಂದ್ರೆ ರೆಸ್ಪಿರೇಟರಿ ಒಂದು ಇನ್ಫೆಕ್ಷನ್ ಅಂತೆ. ಅದನ್ನ ಬಿಟ್ಟರು ಸಕ್ಸಸ್ ಆಗಿಲ್ಲ. ನೆಕ್ಸ್ಟ್ ಏನ್ ಬಿಟ್ರು ಅದಕ್ಕೆ ಎಬೋಲಾ ಅಂತ ಬಿಟ್ರು. ಇದು ಆಫ್ರಿಕಾದಲ್ಲಿ ಸ್ವಲ್ಪ ಜಾಗದಲ್ಲಿ ಮತ್ತೆ ಆಯ್ತು, ಅದು ಸ್ಪ್ರೆಡ್ ಆಗಿಲ್ಲ. ಥರ್ಡ್ ಅಲ್ಲಿ ಏನ್ ಮಾಡೋರು ಇವಾಗ, ಇವಾಗ ಕೊರೋನಾ ಅಂತ ಮಾಡೋರು ಒಂದು ಒಂದು ಬಿಟ್ಟವ್ರೆ ಅದರ. ಇವಾಗ ಏನಾಯ್ತು, ಇದು ಸೂಪರ್ ವರ್ಕೌಟ್ ಆಗ್ಬಿಡುದು. ಇದಕ್ಕೂ ಮರ ಎಂತ ಒಂದು ಮದ್ದನ್ನ ಕಂಡಿಡಿತವ್ರೆ, ಮೆಡಿಸಿನ್. ಇದಾಯ್ ಬರ್ತಾರೆ ನೋಡಿ, ಇನ್ನೊಂದು ಕಂಡಿಡಿದ್ರಂತೆ. ಏನಪ್ಪಾ ಅಂದ್ರೆ ಅದಕ್ಕೆ ವ್ಯಾಕ್ಸಿನೇ ಕಂಡಿಕಾಗಲಂತೆ. ಇದನ್ನ ಹಾಕಿದ್ರೆ ವ್ಯವಸ್ಥೆ ಮಾಡಿ, ಕಾಯಿಲೆ ಹಾಕಿದ್ರೆ ಹೆಂಗಿರ್ತಾರೆ ಮನುಷ್ಯರಿಗೆ? ಕಂಟ್ರೋಲ್ ಮಾಡಕ್ಕಾಗ್ತದ? ಆರ್ಥಿಕ ಸ್ಥಿತಿ ಏನಾಗ್ತದೆ ಹೇಳಿ? ಗವರ್ಮೆಂಟ್ ಎಷ್ಟು ಫೆಸಿಲಿಟಿ ಕೊಡಕ್ಕಾಗ್ತದೆ? ಎಷ್ಟು ಗವರ್ಮೆಂಟ್ ಹಾಸ್ಪಿಟಲ್ ತೆಗಿತಾರೆ? ಎಷ್ಟು ಔಷಧಿಗಳು ಕೊಡ್ತಾರೆ? ಎಲ್ಲಿ ಬರ್ತಾರೆ ಫಂಡ್ಸ್ ದುಡ್ಡು? ಎಲ್ಲೂ ಬರಲ್ಲ. ಆರ್ಥಿಕ ಸ್ಥಿತಿ ಏನಾಗ್ತದೆ? ಕಮ್ಮಿ ಆಯ್ತದೆ. ಆವಾಗ ನರೇಂದ್ರ ಮೋದಿ, ನಾ ಇನ್ನೊಂದು ಜೆಟ್ ಫೈಟರ್ ತಗೊಂತೀನಪ್ಪ, ರಾಫೇಲ್ಸ್ ಇಂದ ತಗೊಂತೀನಿ ಅಂದ್ರೆ ಜನಗಳು ಬಿಡ್ತಾರ? ಜನಗಳ ಮನೆಗೆ ಕುಡಿತಾರೆ ನರೇಂದ್ರ ಮೋದಿ. ಅಂದ್ರೆ ಅದಕ್ಕೆ ಇದೆಲ್ಲ ಆಗ್ತಾರದು. ಅದಕ್ಕೆ ಈಗ ಆದಾಗ ಏನಾಗ್ತದೆ, ರಾಜ್ಯಗಳ ವಿರುದ್ಧವಾಗಿ ರಾಜ್ಯ ಏನಾಗ್ತದೆ ಎದ್ದೇಳ್ತಾರೆ. ಎಕನಾಮಿ ವೀಕ್ ಆಯ್ತು ಅಂದ್ರೆ ಯಾರು ಬೇರೆ ತಟ್ಟಕ್ಕೆ ಹೋಗಲ್ಲ. ಅವಾಗ ಚೈನಾ ಬಂದು ಅಟ್ಯಾಕ್ ಮಾಡಿದ್ರು, ಇಂಡಿಯಾ ಏನ್ ಮಾಡ್ತಾರೆ, ಅಯ್ಯೋ ಬಿಟ್ಬಿಡಪ್ಪ, ಬಾರ್ಡರ್ ಏನಪ್ಪ ಒಂದ್ 3-4 ಕಿಲೋಮೀಟರ್ ಬಿಟ್ಬಿಡೋದಿಲ್ಲ. ನೋಡಿ, ಚೈನಾ ಬಾರ್ಡರ್ ಬಂದಿದೆ ಗೊತ್ತಾ,
ಏನಕ್ಕೆ ಯುದ್ಧ ಆಗಕ್ ಬರ್ತಾನೆ ಬಾರ್ಡರ್ಲಿ ನಮ್ಮ ಇಂಡಿಯಾ ಜಾಗ ಎತ್ಕೊಳಕ್ಕೆ ಏನಕ್ಕೆ ಬರ್ತಾ ಇರೋದ ಸುಮ್ಮನೆ ಫಿಡಲ್ ಮಾಡಕ್ಕೆ ಯುದ್ಧಕ್ಕೆ ಬರಲಿ ಯುದ್ಧಕ್ಕೆ ಬರಲಿ ಯುದ್ಧಕ್ಕೆ ಬಂದಾಗ ಏನ್ ಮಾಡೋದು ಎಕಾನಮಿನ ಸ್ಪೈ ಮಾಡೋದು ಅದ್ರ ಜೊತೆ ಇದೆಲ್ಲ ಏನಂದ್ರೆ ಇದೆಲ್ಲ ಇಸ್ರೇಲ್ಗೆನ ಇದೆ ರಿಲೇಟ್ ಆಗಿದೆ ಓಕೆನ್ರಾ ಸರಿಗೆ ಏಸು ಕ್ರಿಸ್ತನದು ಅಂಜನ ಮಾಡ್ ನೋಡಿ ಏನ್ ಮಾಡಿ ಪಠಣ ಕಲ್ರಿ ಇದು ಆಯ್ತು ಅಂತಂದ್ರೆ ದೇವರಾಜ್ಯನಾಗಿದೆ ಸಮೀಪ ಇವೆಲ್ಲ ದೇವರಾಜ್ಯ ಅತಿ ಶೀಘ್ರ ಪುನತ್ ಸ್ಥಾಪನೆ ಆಗುತ್ತೆ ಬ್ಯೂಟಿಫುಲ್ ಸೈನ್ಗಳು ಓಕೆನ್ರಾ ಕ್ಲಿಯರಾ ಸರಿ ಓಕೆ ಹಂಗಾದ್ರೆ ನಾವು ನೀವು ನಿಲ್ಸ್ಬಿಡೋಣ ನೆಕ್ಸ್ಟ್ ಗುರುವಾರ ನಾವು ಸಿಕ್ಕಣ ಓಕೆನಾ ಗುರುವಾರ ಮಾಮೂಲಿ 8 ಗಂಟೆಗೆ ಬಿದ್ದಾರೆ ಸಾಯಂಕಾಲ 8 ಗಂಟೆ ಮೇಲೆ ಪ್ರಾರ್ಥನೆ ಮಾಡೋಣ ಆ ಭೂಪರ್ಲೋಕವನ್ನು ಅಂತ ಸೃಷ್ಟಿ ಮಾಡಿರುವಂತ ನಮ್ಮ ಪರಲೋಕದ ತಂದೆಯಾದರೆ ನಮಗೆ ಸ್ತೋತ್ರವಾಗ್ಲಿ ಸಕಲ ವಿದ್ವಂತ ರೀತಿಯಲ್ಲಿ ನಿನ್ನ ಚಿತ್ರ ಬಗ್ಗೆ ಮಾಡಿದಂತ ತಪ್ಪುಗಳು ಪಾಪಗಳನ್ನ ಕ್ಷಮಿಸಿ ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸ್ಕೊಟ್ಟಿಗಾಗಿ ನಿಮ್ಗೆ ಕೊಟ್ಟಿನ ಕೊಟ್ಟೆ ಸ್ವತಃ ಧನ್ಯವಾದಗಳು ತನ್ನೆದವರೇ ನಾವು ನಿಮ್ಗೆ ಯೋಗ ಬಂದು ಕೂಡ ನಮ್ಗೆ ಸಹಾಯ ಮಾಡೋ ಕೊಟ್ಟಿಂತ ಅನೇಕ ವಾಗ್ದಾನಗಳು ಅನೇಕ ಸತ್ಯವಾದಂತ ಅನೇಕ ವಾರ್ತೆಗಳ ಮುಖಾಂತರ ನಮ್ಗೆ ಇದುವರೆಗೆ ಎಚ್ಚರ ಪಡಿಸಿದ್ಯಾ ಇದುವರೆಗೂ ನಮ್ಗೆ ಸತ್ಯ ನಿಲ್ಸಿದ್ಯಾ ಅದಕ್ಕಾಗಿ ನಿಮ್ಗೆ ಕೊಟ್ಟಿನ ಕೊಟ್ಟು ಸ್ವತಃ ಧನ್ಯವಾದಗಳು ಈ ಪ್ರಿಯ ಮಕ್ಕಳುಗಳು ಆಸಕ್ತಿಯಿಂದ ನಿಮ್ಮ ವಾಕ್ಯನ ಕೇಳೋದಕ್ಕೆ ಕೊಟ್ಟಂತ ಒಂದು ಮನೋಭಾವಕ್ಕಾಗಿ ನಿಮ್ಗೆ ಧನ್ಯವಾದಿಸ್ತೀವಿ ಆ ವಾಕ್ಯನ ಕೇಳಿ ತಂದವರೇ ಒಳ್ಳೆ ಫಲಗಳು ಕೊಡಂತ ಒಳ್ಳೆ ಮಕ್ಕಳು ಅಂತ ಆಶೀರ್ವದಿಸು ಅವರು ಕೂಡ ಇನ್ನೂ ಮತ್ತಷ್ಟು ಜನಕ್ಕೆ ಹೋಗಿ ಈ ಸುವಾರ್ತೆ ನೀಡುವಂತ ಕೂಡ ಅವ್ರಿಗೆ ಅನುಗ್ರಹ ನೀಡೋ ದಯ ನೀಡ್ತಂದ್ರೆ ಈಗ ತಂದವರೇ ಬರುವಂತ ಸೇರುವಂತೆ ಕೂಡ ಯಾವ ರೀತಿ ಆಡಚಣೆಗಳು ಇರುತ್ತೆ ನಡ್ಸ್ಕೊಳ್ಬೇಕಾಗಿ ಪುಟ್ಟ ಪ್ರಾರ್ಥನೆ ಪ್ರಿಯ ಮಗ ನಮ್ಮ ರಕ್ಷಣೆ ಅಂತ ಯೇಸು ಕ್ರಿಸ್ತನ ದಯ ಬಾರಿಸ್ಬೇಕು ಅಂತ ತಂದೆ ಆದವರೇ ಆಮೆನ್ ಆಮೆನ್ ನಮಸ್ಕಾರ ಬ್ರದರ್ ಬ್ರದರ್ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ ಸರಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿದೆ ಆಗಿದೆ ಅದೆ ಓಕೆ ಹಾಗಂದ್ರೆ ನಮಗೆ ವಿಡಿಯೋ ಅಪ್ಲೋಡ್ ಮಾಡೋದಲ್ಲ ನಿಮ್ಗೆ ಬರ್ತಾ ಇದೆ ಹಾ ರೈಟ್ ಡೌನ್ಲೋಡ್ ಮಾಡ್ತಾ ಓಕೆ 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 ಗುಡ್ ಬ್ರದರ್ ಓಕೆ ಕೇಳ್ತಾ ಇರಿ ಓಕೆನಾ ಥ್ಯಾಂಕ್ ಯು ಬ್ರದರ್ ಬೈ ಸಿಸ್ಟರ್ ಬೈ ಥ್ಯಾಂಕ್ಸ್ ಥ್ಯಾಂಕ್ ಯು